ಇಡೀ ದೇಶ ಗಾಬರಿಯಾಗಿದೆ. ನೇಹಾಳ ಹತ್ಯೆಯನ್ನ ಆ ವಿಡಿಯೋನ ನೋಡಿ, ಸಿ ಸಿ ಟಿ ವಿ ಫುಟೇಜ್ ಬರದೇ ಹೋಗಿದ್ದಿದ್ರೆ ಬಹುಶಃ ಅದರ ಬರ್ಬರತೆ ಹೇಗಿರ್ತಿತ್ತು ಅಂತ ಗೊತ್ತಾಗ್ತಿರ್ಲಿಲ್ಲ. ಆ ಹೆಣ್ಮಗಳಿಗೆ ನೇರವಾಗಿ ಮೊದಲು ಕಾಲಿಗೆ ಇರಿದು ಇನ್ನವಳು ಓಡ್ಲಿಕ್ಕಾಗಲ್ಲ ಅಂತ ಗೊತ್ತಾದಾಗ ಕುತ್ತಿಗೆಗೆ ಹೇಗೆ ಇರಿದಿದ್ದಾರೆ ಅಂತಂದ್ರೆ, ವೆಲ್ ಟ್ರೈನ್ಡ್ ಮನುಷ್ಯ ಮಾತ್ರ ಮಾಡಬಹುದಾಗಿರುವಂತ ಅತ್ಯಂತ ಹೇಯ ಕೃತ್ಯವನ್ನ ಅಲ್ಲಿ ಮಾಡಲಾಗಿದೆ. ನಾನು ಈ ಪದವನ್ನು ಎಚ್ಚರಿಕೆಯಿಂದ ಬಳಸ್ತಾ ಇದ್ದೀನಿ ಮಿತ್ರ. ವೆಲ್ ಟ್ರೈನ್ಡ್ ಮನುಷ್ಯ ಎಲ್ಲಿ ಹೊಡೆದ್ರೆ ಸಾಯ್ತಾರೆ, ಮೊದಲನೇ ಏಟು ಎಲ್ಲಿ ಹೊಡಿಬೇಕು, ಎರಡನೇ ಏಟು ಎಲ್ಲಿ ಹೊಡಿಬೇಕು ಅಂತ ತುಂಬಾ ಸ್ಪಷ್ಟವಾಗಿ ಗೊತ್ತಿರೋವನು ಸರಿಯಾದ ಜಾಗಕ್ಕೆ ಹೊಡೆದು ಅವಳನ್ನು ಸಾಯಿಸಿದ್ದಾನೆ. ಅಂದ್ರೆ ಇದು ಅಚಾನಕ್ಕಾಗಿ ಆದ ಗಲಾಟೆ ಇಲ್ಲ, ವೈಯಕ್ತಿಕವಾದ ಗಲಾಟೆಗಳಿಗೋಸ್ಕರ ಆಗಿರುವಂಥದ್ದಲ್ಲ, ಇದು ವ್ಯವಸ್ಥಿತವಾಗಿ ಹತ್ಯೆ ಮಾಡಬೇಕು ಅಂತಾನೇ ಮಾಡಿರುವಂತ ಕೆಲಸ ಇದು ಮೊದಲನೇದು. ಹಾಗಂತ ಇದು ಮೊದಲನೇದಲ್ಲ. ನೀವು ಲವ್ ಜಿಹಾದ್ ಪ್ರಕರಣಕ್ಕೆ ಯಾವುದೋ ಯೂಟ್ಯೂಬ್ ಅಲ್ಲೋ ಗೂಗಲ್ ಅಲ್ಲೋ ಹಳೆ ಪ್ರಕರಣ ಹುಡುಕಬೇಕು ಅಂತಿಲ್ಲ. ದೇಶದಲ್ಲಿ ದಿನ ಬೆಳಗಾದ್ರೆ ಲವ್ ಜಿಹಾದ್ ನ ಪ್ರಕರಣಗಳು ಎಷ್ಟಾಗ್ತಾ ಇವೆ ಅಂತಂದ್ರೆ, ನೇಹಾಳ ಪ್ರಕರಣದಂತೆ ಸೇಮ್ ಪ್ರಕರಣ ಪಾಲನ್ಪುರ ಹಿಮಾಚಲ ಪ್ರದೇಶದಲ್ಲಿ ಕಳೆದ 4 ದಿನಗಳ ಹಿಂದೆ ಆಗಿದೆ. ಪ್ರೀತಿಸಿ ಅಂತ ಅವನು ಗಲಾಟೆ ಮಾಡಿದ್ದಾನೆ, ಅವಳು ಪ್ರೀತಿಸೋದಿಲ್ಲ ಅಂತ ಗೊತ್ತಾದಾಗ ಅವಳನ್ನು ಚೂರಿಯಿಂದ ಇರಿದು, ನನಗೆ ಸಿಗಲಿಲ್ಲ ಅಂತಂದ್ರೆ ನೀನ್ ಮತ್ತಾರಿಗೂ ಸಿಗಬಾರದು ಅಂತ ಚೂರಿಯಿಂದ ಇರಿದು ಕೊಲ್ಲುವಂತ ಪ್ರಯತ್ನ ಮಾಡಿದ್ದಾನೆ. ಪುಣ್ಯವಶಾತ್ ಹುಡುಗಿ ಬಚಾವಾಗಿದ್ದಾಳೆ. ಅಕ್ಕಪಕ್ಕದ ಜನ ಆ ಹುಡುಗನಿಗೆ ಹೇಗೆ ಬಡದಿದ್ದಾರೆ ಅಂತಂದ್ರೆ, ಪೊಲೀಸರು ಕರ್ಕೊಂಡೋಗಿ ಅವನನ್ನು ಎನ್ಕೌಂಟರ್ ಮಾಡಿ ಸಾಯಿಸೋಕ್ಕಿಂತ ಮುಂಚೆ ಅರ್ಧ ಜನರೇ ಸಾಯಿಸಿ ಬಿಸಾಕಿದ್ದಾರೆ ಅವನನ್ನ. ಆನಂತರ ಪೊಲೀಸ್ ಹೇಳಿದ್ದಾರೆ, ಕರ್ಕೊಂಡು ಬಂದಿದ್ದೀವಿ, ಅವನಿಗೆ ಶಿಕ್ಷೆ ಕೊಡ್ತೀವಿ, ಆದ್ರೆ ಜನ ಕೊಡಬೇಕಾದಷ್ಟು ಕೊಟ್ಟಿದ್ದಾರೆ ಅಂತ. ಇದು ಇವತ್ತಿನ ಪ್ರಕರಣ ಅಲ್ಲ, ಅಪೂರ್ವ ಪುರಾಣಿಗಳ ಪ್ರಕರಣ ಮರಿಬೇಡಿ ಮಿತ್ರರೇ. ಇದೇ ನಾಡಿನ ಇದೇ ಊರಿನ ಅಪೂರ್ವ ಪುರಾಣಿಕು, ಪಕ್ಕದ ತಾನು ಓದ್ತಾ ಇದ್ದಂತ ಹುಡುಗಿ ಒಬ್ಬ ಆಟೋ ಡ್ರೈವರ್ನ ಪ್ರೀತಿಸ್ತಾಳೆ, ಮದುವೆಯಾಗಿ ಒಂದು ಮಗು ಆಗುತ್ತೆ. ಆಟೋ ಡ್ರೈವರ್ ಅನ್ಯಮತಿ ಅಂತ ಗೊತ್ತು, ಅವಳಿಗೆ ಮುಸಲ್ಮಾನ ಅಂತ ಗೊತ್ತು, ಮದುವೆ ಆಗ್ತಾಳೆ. ಮದುವೆ ಆದ ನಂತರ ಅವನು ಹೇಳ್ಕೊಳ್ತಾ, ನಾನು ಓದ್ತಿದ್ದೀನಿ, ಆದ್ರೆ ಆಟೋ ಡ್ರೈವಿಂಗ್ ಯಾಕೆ ಮಾಡ್ತೀನಿ ಅಂದ್ರೆ ಅಧ್ಯಯನಕ್ಕೆ ಹಣ ಹೊಂದಿಸ್ಲಿಕ್ಕೆ ಅಂತಾನೆ. ಸ್ವಲ್ಪ ದಿನ ಆದ್ಮೇಲೆ, ಒಂದು ಮಗು ಆದ್ಮೇಲೆ ಅವಳಿಗೆ ಗೊತ್ತಾಗುತ್ತೆ, ನಾನು ಇವನಿಗೆ ಎರಡನೇ ಹೆಂಡತಿ, ಆಗ್ಲೇ 3 ಮಕ್ಕಳಿದ್ದಾರೆ ಇವನಿಗೆ. ಆದ್ರೆ ಆ ಹೆಣ್ಮಗಳನ್ನ ಮೆಚ್ಚಬೇಕು, ಅವಳು ಪ್ರತಿಭಟನೆ ಮಾಡಿ ನಾನು ನಿನ್ ಜೊತೆ ಇರೋದಿಲ್ಲ ಅಂತ ಅವನನ್ನು ಬಿಟ್ಟು ಬಂದು ಸ್ಕೂಟಿ ಡ್ರೈವಿಂಗ್ ಅನ್ನ ಸ್ವಾವಲಂಬಿಯಾಗಿ ಬದುಕಬೇಕು ಅಂತ ಸ್ಕೂಟಿ ಡ್ರೈವಿಂಗ್ ಕಲಿಬೇಕಾದ್ರೆ 23 ಬಾರಿ ಅವಳ ಮೇಲೆ ಇದೇ ರೀತಿ ಚಾಕು ತಗೊಂಡು ಹಲ್ಲೆ ಮಾಡ್ತಾನೆ 23 ಬಾರಿ. ಅತ್ಯಂತ ಬರಬರ ಕೃತ್ಯ, ಇಡೀ ದೇಶ ಇದರ ಕುರಿತಂತೆ ಚರ್ಚೆ ಮಾಡುತ್ತೆ. ಆದರೆ ದುರದೃಷ್ಟಕರ ಸಂಗತಿ ಏನು ಅಂತಂದ್ರೆ, 23 ಬಾರಿ ಅದನ್ನ ಮಾಡಿದ ನಂತರ ಆ ವ್ಯಕ್ತಿ ಮಾತ್ರ ಧೈರ್ಯವಾಗಿ ತಿರುಗಾಡ್ತಿರ್ತಾನೆ. ಆ ಕಾರಣಕ್ಕೆ ಅಪೂರ್ವ ಪುರಾಣಿಕ ನಮ್ಗೆ ಹೇಳ್ತಾಳೆ, ಮಕ್ಕಳನ್ನ ಸರಿಯಾಗಿ ಬೆಳೆಸಿ, ಅವಳದ್ ವಿಡಿಯೋ ವೈರಲ್ ಆಗಿರೋದಿದೆ, ಮಕ್ಕಳನ್ನ ಸರಿಯಾಗಿ ಬೆಳೆಸಿ, ಹೆಣ್ಮಕ್ಳು ಸರಿಯಾಗಿ ಕೇಳಿಸ್ಕೊಳ್ಳಿ. ಅವಳು ಹೇಳೋ ಮಾತು ನಂದಲ್ಲ ಇದು, ಹೆಣ್ಮಕ್ಳು ಸರಿಯಾಗಿ ಕೇಳಿಸ್ಕೊಳ್ಳಿ, ನೀವು ಪ್ರೀತಿ ಅನ್ನೋ ಹೆಸರಲ್ಲಿ ಮರಳಾಗಬೇಡಿ, ಇದರಲ್ಲಿ ಮೋಸವೇ ತುಂಬಾ ಅಡಗಿರುತ್ತೆ ಅಂತ ಲವ್ ಜಿಹಾದ್ ನ ಕುರಿತಂತೆ ನಮ್ಮೂರಿನ ಹುಡುಗಿ ನಮ್ಗೆ ಹೇಳಿಕೆ ಕೊಡ್ತಾಳೆ. ಇದೇ ಕೇಶವಾಪುರದ ಹೆಣ್ಣು ಮಗಳು, ಆಕೆಯ ಮೇಲೆ ಹಲ್ಲೆ ನಡೆಯುತ್ತೆ. ಬಹಳ ದೂರ ಇಲ್ಲ ಮಿತ್ರರೇ, ಇವತ್ತು ನಡೆದಿರೋ ಘಟನೆ. ಇವತ್ತು ನಾವಿಲ್ಲಿ ಪ್ರತಿಭಟನೆಗೆ ಅಂತ ನಿಂತಿದ್ದೀವಿ, ಇವತ್ತು ಬೆಳಗ್ಗೆ ದೆಹಲಿಯ ಜಹಾಂಗೀರ್ಪುರಿಯಲ್ಲಿ ಒಂದು ತಾಯಿ ಅನಿತಾ ಅಂತ ಆಕೆ ಹೆಸರು, ಆಕೆ ಮಗಳು ಅಪ್ರಾಪ್ತ ವಯಸ್ಕಳು, ಇವತ್ ನಡೆದಿರೋ ಘಟನೆ. ಆಕೆಯನ್ನು ಪ್ರೀತಿಸ್ತಾ ಇರುವಂತ ಮತ್ತೊಬ್ಬ ಅಪ್ರಾಪ್ತ ವಯಸ್ಕಿನ ಹುಡುಗ, ಆತ ಅನೇಕ ಬಾರಿ ರಿಮ್ಯಾಂಡ್ ಹೋಮ್ ಅಲ್ಲಿ ಇದ್ದು ಬಂದವನು, ಅಪ್ರಾಪ್ತ ವಯಸ್ಕರಿಗೋಸ್ಕರ ಈ ಹುಡುಗಿ ಅವನನ್ನು ಪ್ರೀತಿಸ್ತಾ ಇದ್ದಾಳೆ. ತಾಯಿ ವಿಚಾರ ಗೊತ್ತಾದ್ಮೇಲೆ ಹುಡುಗನ ಕರೆದ ಬುದ್ಧಿ ಹೇಳಿದ್ಲು, ನಿನಗಿನ್ನೂ ಚಿಕ್ಕ ವಯಸ್ಸು, ನನ್ನ ಮಗಳು ಚಿಕ್ಕವಳು ಅಂತ ಬೈದು ಕಳಿಸಿ ಈ ಹುಡುಗಿಯನ್ನ ಯಾವುದೋ ಬೇರೆ ದೂರದ ಶಾಲೆಗೆ ರೆಸಿಡೆನ್ಶಿಯಲ್ ಸ್ಕೂಲಿಗೆ ಕಳಿಸಿದ್ಲು. ಮುಂದೇನಾಯ್ತು ಗೊತ್ತೇನು, ಆ ಹುಡುಗ ಇವತ್ತು ಬೆಳಗ್ಗೆ ತನ್ನ ಓರಗೆಯವರಿಗೆ ಚಾಲೆಂಜ್ ಮಾಡಿ ಬರ್ತಾನೆ, ನನಗೆ ತನ್ನ ಮಗಳನ್ನ ಕೊಡಲ್ಲ ಅಂದಿರೋ ಈ ತಾಯಿನ ಬಿಡಲ್ಲ ಅಂತ ಇವತ್ತು ಬೆಳಗ್ಗೆ ಶೂಟ್ ಮಾಡಿ ಕೊಂದಿದ್ದಾನ್ರಿ. 17 ವರ್ಷದ ಹುಡುಗ ತಾಯಿಯನ್ನ ಶೂಟ್ ಮಾಡಿ ಕೊಂದಿದ್ದಾನೆ. ಮಿತ್ರ, ಇವೆಲ್ಲವೂ ಇಂಡಿವಿಜುವಲ್ ಪ್ರಕರಣ ಅಂತ ನಿಮ್ಗೆ ಅನ್ನಿಸ್ತಾ ಇರ್ಬೋದು, ಅಲ್ಲೊಂದು ಇಲ್ಲೊಂದು ಅಂತ, ಅಲ್ಲೊಂದು ಇಲ್ಲೊಂದು ಅಲ್ಲ. ನಾನು ನಿಮ್ ಮುಂದೆ ಒಂದು ಡಾಟಾ ಇಟ್ಟರೆ ನಿಮ್ಗೆ ಆಶ್ಚರ್ಯ ಆಗತ್ತೆ. ನಾನು ಹೇಳಿದ್ದಲ್ಲ, ಈ ನಾಡಿನ ಗೃಹ ಸಚಿವರು ಹೇಳಿರುವಂತ ಮಾತು, 2014 ರಿಂದ 2017 ಒಳಗೆ ಸರಿಯಾಗಿ ಕೇಳಿಸ್ಕೊಳ್ಳಿ, ಗೃಹ ಸಚಿವರು ವಿಧಾನಸಭೆಯಲ್ಲಿ ಹೇಳಿರುವಂತ ಮಾತು, 2014 ರಿಂದ 2017 3 ವರ್ಷದೊಳಗೆ ಕರ್ನಾಟಕದಿಂದ ಕಾಣೆಯಾಗಿರುವ ಹೆಣ್ಣು ಮಕ್ಕಳ ಸಂಖ್ಯೆ 21,000.
21,000 ಹೆಣ್ಣು ಮಕ್ಕಳು, ಇದು ಗೃಹ ಸಚಿವರ ಮಾತು ನನ್ನದಲ್ಲ, 21,000 ಹೆಣ್ಣು ಮಕ್ಕಳು ಕಾಣೆಯಾಗಿದ್ದಾರೆ. ವರ್ಷಕ್ಕೆ 7,000, ತಿಂಗಳಿಗೆ 583. ಇವತ್ತು ಬೆಳಗ್ಗಿಂದ ಸಂಜೆ ಈ ಪಂಜಿನ ಮೆರವಣಿಗೆ ಮುಗಿಸಿ ನಾವು ಬರೋದ್ರ ವೇಳೆಗೆ ಈ ದಿನ 19-20 ಹೆಣ್ಣು ಮಕ್ಕಳು ಕಾಣೆಯಾಗಿರ್ತಾರೆ. ಪ್ರತಿನಿತ್ಯ ಏನ್ ನಡೀತಾ ಇದೆ ರಾಜ್ಯದಲ್ಲಿ, ಹೇಗ್ ಆಗ್ತಿದೆ, ಯಾರು ಇದನ್ನ ಮಾಡ್ತಿದ್ದಾರೆ ಅನ್ನೋ ಪ್ರಶ್ನೆಗೆ ನಾವು ಉತ್ತರ ಹುಡುಕಬೇಕು ಅಂತಂದ್ರೆ ಇದೀ ಉತ್ತರ ಇಲ್ಲಿ ಸಿಗದಲ್ಲ, ಈ ಮಾನಸಿಕ ಸ್ಥಿತಿಯಲ್ಲಿ ಹುಡುಕಬೇಕಾದಂತ ಅಗತ್ಯ ಇದೆ. ನನಗೆ ಆ ಪದ ಬಹಳ ಹಿಡಿಸ್ತು, ಜಿಹಾದಿ ಮಾನಸಿಕತೆಯನ್ನ ಅರಿತುಕೊಳ್ಳಬೇಕಾದಂತ ಅಗತ್ಯ ಇದೆ. ಮಿತ್ರ, ಮುಸಲ್ಮಾನರ ಆಕ್ರಮಣ ಈ ದೇಶದ ಮೇಲೆ ಯಾವತ್ತಿಂದಲೂ ಶುರುವಾಗಿದೆ, ಸುಮಾರು 1,000 ವರ್ಷಗಳ ಆಕ್ರಮಣ ಅವರು ನಮ್ಮ ಮೇಲೆ ಮಾಡಿದ್ದಾರೆ. ಆದ್ರೆ ಭಾರತದ ಬಗ್ಗೆ ಹೆಮ್ಮೆ ಪಡಬೇಕಾಗಿರೋ ಸಂಗತಿ ಅಂದ್ರೆ ಪ್ರತಿ ದಿನವೂ ಕೂಡ ಭಾರತೀಯರು ಇವರನ್ನ ಫೈಟ್ ಮಾಡಿ ಇವತ್ತು ಹಿಂದುತ್ವವನ್ನು ಉಳಿಸಿಕೊಳ್ಳಿಕ್ ಸಾಧ್ಯವಾಗಿದೆ. ಆದ್ರೆ ನೆನ್ಪಿಟ್ಕೊಳ್ಳಿ ಮಿತ್ರರೇ, ಪರ್ಷಿಯಾ ಅನ್ನೋ ರಾಷ್ಟ್ರ 15 ವರ್ಷಗಳಲ್ಲಿ ಅದು ಮುಸಲ್ಮಾನ್ ರಾಷ್ಟ್ರ ಆಗಿ ಇರಾನ್ ಆಗೋಯ್ತು. ಪರ್ಷಿಯಾ ರಾಷ್ಟ್ರ ಮುಸಲ್ಮಾನರ ಆಕ್ರಮಣ ತಾಳಲಾಗದೆ, ಮೆಸಪಟೋಮಿಯಾ ಅನ್ನುವಂತ ರಾಷ್ಟ್ರ 15 ವರ್ಷಗಳಲ್ಲಿ ಮುಸಲ್ಮಾನರ ಆಕ್ರಮಣ ತಾಳಲಾಗದೆ ಇರಾಕ್ ಅನ್ನುವಂತ ರಾಷ್ಟ್ರವಾಯ್ತು. ಈಜಿಪ್ಟ್ 25 ವರ್ಷಗಳಲ್ಲಿ ಇವರ ಆಕ್ರಮಣವನ್ನ ತಾಳಲಾಗದೆ ತಮ್ಮತನವನ್ನ ಆ ದೇಶದ ಜನ ಕಳ್ಕೊಂಡ್ಬಿಟ್ರು. ಆದ್ರೆ ಭಾರತದ ಮೇಲೆ ತುರ್ಕರು ಬಂದ್ರು, ಅರಬ್ಬರು ಬಂದ್ರು, ಅಫ್ಘನ್ರು ಬಂದ್ರು, ಘೋರಿ ಗಜ್ನಿಯರು ಬಂದ್ರು, ಸೈಯದ್ ಲೋಧಿಗಳು ಬಂದ್ರು, ಈ ದೇಶದ ಮೇಲೆ ತುಘಲಕ್ಕರು ಮೊಘಲರು ಬಂದ್ರು, ಇವರೆಲ್ಲರ ದಾಳಿಯ ನಂತರವೂ ಕೂಡ ಇವತ್ತು ಹಿಂದುತ್ವ ಉಳ್ಕೊಂಡಿದೆ ಅಂತಂದ್ರೆ ನನ್ನ ಪೂರ್ವಜರು ಪಟ್ಟಿರುವ ಶ್ರಮ ಎಂಥದ್ದು ಅಂತ ಒಂದು ಕ್ಷಣ ಯೋಚನೆ ಮಾಡಿ. ಈ ವೇದಿಕೆ ಮೇಲೆ ನಿಂತು ಒಂದು ಹೆಣ್ಣು ಮಗಳ ಸಾವಿಗೋಸ್ಕರ ನಾವು ಕೂಗಾಡ್ತಾ ಇದ್ದೀವಲ್ಲ, ಒಂದು ಹೆಣ್ಣು ಮಗಳ ಸಾವಿಗೋಸ್ಕರ ನಾವು ಕಣ್ಣೀರಿಡ್ತಾ ಇದ್ದೀವಲ್ಲ, ನೆನಪು ಮಾಡ್ಕೊಳ್ಳಿ, ಮೊಹಮ್ಮದ್ ಬಿನ್ ಕಾಸಿಮ್ ಈ ದೇಶದ ಮೇಲೆ ಮೊದಲ ಬಾರಿಗೆ ದಂಡೆತ್ತಿ ಬಂದಾಗ, ಈ ದೇಶದಿಂದ ತನ್ನ ದೇಶಕ್ಕೆ ಮರಳಿ ಹೋಗಬೇಕಾದಾಗ ಲಕ್ಷಾಂತರ ಹಿಂದೂ ಹೆಣ್ಣು ಮಕ್ಕಳನ್ನ ಎಳಕೊಂಡು ಹೋಗಿದ್ದ, ಯಾತಕ್ಕೋಸ್ಕರ? ತನ್ನ ಜೊತೆ ಕೆಲಸ ಮಾಡುವ ಸೈನಿಕರಿಗೆ ಗಿಫ್ಟ್ ಆಗಿ ಕೊಡ್ಲಿಕ್ಕೋಸ್ಕರ. ಇತಿಹಾಸ ಹೇಳುತ್ತೆ ಈ ಮಾತನ್ನ, 100,000 ಹೆಣ್ಣು ಮಕ್ಕಳನ್ನ ಅವತ್ತಿನ ದಿನದ ಭಾರತೀಯರು ಎಷ್ಟು ಕೆಟ್ಟದ್ದಾಗಿ ಕಣ್ಣೀರಿಟ್ಟಿರ್ಬೇಕು ಅಂತ ಇಮ್ಯಾಜಿನ್ ಮಾಡಿ ಬಿಟ್ಟರೆ. ಮೊಹಮ್ಮದ್ ಗಜ್ನಿ ಇದ್ನಲ್ಲ, ಮೊಹಮ್ಮದ್ ಗಜ್ನಿ, ನಾನು ಯಾಕೆ ಈ ಮಾತನ್ನ ನಿಮ್ ಜೊತೆ ಹಂಚ್ಕೊಳ್ತಿದ್ದೀನಿ ಅಂತಂದ್ರೆ, ಇದು ಒಬ್ಬ ಫಯಾಜ್ ಅಲ್ಲ, ಈ ದೇಶದ ಉದ್ದಕ್ಕೂ ಈ ಪರಂಪರೆ ನಡ್ಕೊಂಡು ಬಂದಿದೆ. ಇದರ ಮೂಲ ಎಲ್ಲಿದೆ ಅಂತ ಹುಡುಕಿ ಅದನ್ನ ನಾಶ ಮಾಡಲಿಲ್ಲ ಅಂತಂದ್ರೆ ಈ ದೇಶವನ್ನು ಉಳಿಸ್ಕೊಳ್ಲಿಕ್ಕೆ ಆಗಲ್ಲ ರೀ. ಮಿತ್ರ, ಮೊಹಮ್ಮದ್ ಗಜ್ನಿ ತನ್ನ ದೇಶದ ಸಂತೆಗಳಲ್ಲಿ, ಅರಬ್ಬರ ಸಂತೆಗಳಲ್ಲಿ, ಕಂದಹಾರ್ನಲ್ಲಿ ಈ ದೇಶದಿಂದ ಎಳಕೊಂಡು ಹೋಗಿರುವಂತ ಹೆಣ್ಣು ಮಕ್ಕಳನ್ನ ಮಾರಾಟಕ್ಕೆ ನಿಲ್ಲಿಸ್ತಿದ್ದ. ಅಲ್ಲಿ ಆ ಹೆಣ್ಣು ಮಕ್ಕಳನ್ನ ಮಾರಾಟ ಮಾಡುವಂತ ಜಾಗದಲ್ಲಿ ಏನಂತ ಬರೆದಿದ್ರಂತ ಗೊತ್ತಾ? ದುಖ್ತರೆ ಹಿಂದೂಸ್ತಾನ್ ನಿಲಾಮೆ ದೋ ದಿನಾರ್ ಅಂತ. ದುಖ್ತರೆ ಹಿಂದೂಸ್ತಾನ್ ಅಂದ್ರೆ ಹಿಂದೂಸ್ತಾನದ ಹೆಂಗಸರು 2 ದಿನಾರ್ಗೆ ಇಲ್ಲಿ ಮಾರಾಟವಾಗಲ್ಪಡ್ತಾರೆ, ಯಾರಾದ್ರೂ ಬೇಕಿದ್ರು ಬಂದು ತಗೊಳ್ಬಹುದು ಅಂತ. 2 ದಿನಾರ್ಗೆ ಹಿಂದೂ ಹೆಣ್ಣು ಮಕ್ಕಳನ್ನ ಮಾರಾಟ ಮಾಡಿದ ಜಾಗ ರೀ ಅದು. ಮಿತ್ರ, ಇವತ್ತಿಗೂ ಕೂಡ ಇತಿಹಾಸಕಾರನ ಕೇಳಿ ನೋಡಿ, ಆ ಜಾಗಗಳಲ್ಲಿ ಹಿಂದೂ ಹೆಣ್ಣು ಮಕ್ಕಳನ್ನ ಬೆತ್ತಲಾಗಿ ನಿಲ್ಲಿಸ್ತಾ ಇದ್ರು. ಅವ್ರು ಬಂದು ಹಿಂದೂ ಹೆಣ್ಣು ಮಕ್ಕಳ ಅಂಗಾಂಗಗಳನ್ನ ಮುಟ್ಟಿ ನೋಡಿ ಯಾರು ನನಗೆ ಬೇಕು ಅಂತ ಆಯ್ಕೆ ಮಾಡ್ಕೊಂಡು ಹೋಗ್ತಿದ್ರು. ಮೊದಲು ಜಾಸ್ತಿ ಹಣಕ್ಕೆ ಮಾರಾಟ ಆಗ್ತಾ ಇದ್ರು, ಆಮೇಲೆ ತುಂಬಾ ಜನ, ಲಕ್ಷಾಂತರ ಜನ ಬರ್ಲಿಕ್ಕೆ ಶುರುವಾದ್ಮೇಲೆ ಹಿಂದೂ ಹೆಣ್ಮಕ್ಕಳು ಮಾರಾಟವಾಗುವ ಸ್ಥಿತಿಯೂ ಇರಲಿಲ್ಲ. ಇವತ್ ತಜಕಿಸ್ತಾನ ಏನಿದೆಯಲ್ಲ, ಆ ತಜಕಿಸ್ತಾನದಲ್ಲಿರುವಂತ ಮುಸಲ್ಮಾನರು ಎಲ್ಲರೂ ಕೂಡ ಹಿಂದೂ ಹೆಣ್ಣು ಮಕ್ಕಳಿಗೆ ಹುಟ್ಟಿದವರು ಅಂತ ಈಗಲೂ ಇತಿಹಾಸಕಾರರು ಹೇಳ್ತಾರೆ. ಇದು ಇವತ್ತು ಒಂದು ನೇಹಾ ಪ್ರಕರಣ ಅಲ್ಲ, ಈ ದೇಶದ ಉದ್ದಗಲಕ್ಕೂ ಇದನ್ನು ನಾವು ಅನುಭವಿಸ್ಕೊಂಡು ಬಂದಿದ್ದೀವಿ, ಇತಿಹಾಸದ ಉದ್ದಗಲಕ್ಕೂ ಅನುಭವಿಸ್ಕೊಂಡು ಬಂದಿದ್ದೀವಿ. ಅಲ್ಲಾವುದ್ದೀನ್ ಖಿಲ್ಜಿ ಬಗ್ಗೆ ಮಾತನಾಡಲಾಯಿತು. ಅಲ್ಲಾವುದ್ದೀನ್ ಖಿಲ್ಜಿ ಗುಜರಾತಿನ ವಘೇಲಾ ರಾಜನ ಹೆಂಡತಿ ಕಮಲಾದೇವಿಯನ್ನ ತಾನು ತನ್ನ ಜನಾನಕ್ಕೆ ತಂದಿಟ್ಕೊಂಡಲ್ಲ ತನ್ನ ಹೆಂಡತಿಯಾಗಿ. ರಾಣಿ ಪದ್ಮಿನಿಯನ್ನ ಹೀಗೆ ತಂದ್ಕೊಳ್ಬೇಕು ಅಂತಂದಾಗ ಆ ತಾಯಿ ತನ್ನ ಜೊತೆಗಾರ ಹೆಣ್ಣು ಮಕ್ಕಳೊಂದಿಗೆ ಬೆಂಕಿಗೆ ಆಹುತಿಯಾಗ್ಲೇ ಹೊರತು ನನ್ನ ಮಾನವನ್ನ ಕೊಡೋದಿಲ್ಲ ಅಂತ ರಾಣಿ ಹೇಳಬೇಕಾದ ಸ್ಥಿತಿ ಬಂತು ಅಂತಂದ್ರೆ ಸಾಮಾನ್ಯ ಹೆಣ್ಣು ಮಕ್ಕಳ ಪರಿಸ್ಥಿತಿ ಈ ದೇಶದಲ್ಲಿ ಹೇಗೆದ್ದಿರ್ಬೋದು ಅಂತ ಲೆಕ್ಕ ಹಾಕೊಳ್ಳಿ ಮಿತ್ರರೇ. ಯಾಕಿಷ್ಟನ್ನು ಹೇಳ್ತೀನಿ ಗೊತ್ತೇನು? ನಂಗೆ ಗೊತ್ತಾಗ್ಲಿಲ್ಲ ನನ್ನ ದೇಶದ ಹೆಣ್ಣು ಮಕ್ಕಳು ಅದು ಯಾಕೆ ಅವರನ್ನ ಪ್ರೀತಿಗೆ ಸಂಕೇತವಾಗಿ ಭಾವಿಸ್ತಾರೆ. ಎಲ್ಲರೂ ಹೇಳ್ತಾರೆ ತಾಜ್ ಮಹಲ್ ಅನ್ನ ಶಹಜಾನ್ ಕಟ್ಟಿದ ಅಂತ, ಮಮತಾಜಳ ಪ್ರೀತಿಗೋಸ್ಕರ. ಯಾವ ಪ್ರೀತಿ ರೀ ಕರ್ಮ? ಮಮತಾಜ್ ಶಹಜಾನ್ಗೆ ಎಷ್ಟನೇ ಹೆಂಡತಿ? ಕೆಲವು ಇತಿಹಾಸಕಾರ 3ನೇ ಹೆಂಡತಿ ಅಂತಾರೆ, ಕೆಲವರು 4ನೇದು ಅಂತಾರೆ. ಆಯ್ತಪ್ಪ, 4ಕ್ಕಾದ್ರೂ ನಿಲ್ಸಿದ್ನ.
ಮಮತಾಜ್ ಬದುಕಿದ್ದಾಗಲೇ 7 ಮದುವೆ ಆಗಿತ್ತು ಅವನಿಗೆ. ಮಮತಾಜ್ ತೀರಿಕೊಂಡ ಮೇಲೆ ಅವನ ತಂಗಿಯನ್ನ ಮದುವೆ ಆದ ಶಹಜಾನ ಯಾವ ಪ್ರೇಮದ ಕಟ್ಟಡವಾಗಿ ತಾಜ್ ಮಹಲ್ ನ ಕಟ್ಟಿದ ಅಂತ ನಮ್ಮ ಜನ ಇವತ್ತಿಗೂ ಮೂರ್ಖತನದಲ್ಲಿದ್ದಾರೆ ಅಂತ ನನಗಾಗಲ್ಲ. ಯಾವ ಪ್ರೀತಿ ರಿಯಲ್ ಸಿಗದು? ದೇಹವನ್ನೇ ಭಾವಿಸುವಂತ, ದೇಹವನ್ನೇ ಬೇಕು ಅಂತ ಕೇಳುವಂತ ಜನರಿಂದ ಪ್ರೀತಿಯನ್ನು ನನ್ನ ದೇಶದ ಹೆಣ್ಮಕ್ಳು ಎಕ್ಸ್ಪೆಕ್ಟ್ ಮಾಡ್ತಾರೆ ಮತ್ತು ಪ್ರೀತಿ ಇದೆ ಅಂತ ಭಾವಿಸ್ತಾರಲ್ಲ, ಬಹಳ ದುರಂತಕಾರಿ ಸಂಗತಿ ಅನ್ಸುತ್ತೆ ಮಿತ್ರರೆ. ನಿಜವಾದ ಪ್ರೀತಿ ಯಾವ್ದು ಗೊತ್ತೇನು? ತನ್ನ ಹೆಂಡತಿಯನ್ನ ಒಬ್ಬ ರಾಕ್ಷಸ ಕರ್ಕೊಂಡು ಹೋಗ್ಬಿಟ್ಟಿದ್ದಾನೆ ಅಂತ ಗೊತ್ತಾದಾಗ ಇನ್ನೊಬ್ಬಳನ್ನ ಮದುವೆ ಹಾಕೊಂಡು ನನ್ನ ಪಾಡಿಗೆ ನಾನು ಹಾಯಾಗಿರ್ತೀನಿ ಅಂತ ಹೇಳದೆ ಒಂದು ಸೇತುವೆಯನ್ನೇ ಕಟ್ಟಿ ಲಂಕೆಗೆ ಹೋಗಿ ಹೆಂಡತಿಯನ್ನ ಬಿಡಿಸ್ಕೊಂಡು ಬರ್ತಾನಲ್ಲ, ಆ ರಾಮ ನಿಜವಾದ ಪ್ರೇಮದ ಸಂಕೇತ. ಪ್ರೇಮದ ಸಂಕೇತ ಇರೋದು ಹಿಂದೂ ಧರ್ಮದಲ್ಲಿ, ಪ್ರೇಮದ ಸಂಕೇತ ಇರೋದು ಭಾರತದಲ್ಲಿ. ಇದು ಪ್ರೇಮ ಏನು ಮಿತ್ರೆ? ಇದು ದೇಹಕ್ಕಾಗಿ ನಡೆಯುವಂತ ಪ್ರಕ್ರಿಯೆ. ಯಾಕಿದನ್ನ ಲವ್ ಜಿಹಾದ್ ಅಂತ ಕರೆಯಕ್ಕೆ ಇಷ್ಟಪಡ್ತೀನಿ ಅಂತಂದ್ರೆ, ನಾನು ಬಹಳ ಬೇಸರದಿಂದ ಹೇಳ್ತೀನಿ, ಇದು ನನ್ನ ಸೋದರಿಯರಿಗೋಸ್ಕರ ನಾನು ಕೇಳಿಕೊಳ್ತಾ ಇರುವಂತ ಮಾತು. ಯಾವ ಹೆಣ್ಣು ಮಗಳು ಮದುವೆಯಾಗಿ ಮತ್ತೊಂದು ಮತಕ್ಕೆ ಅಂತ ಹೋದ್ಲೋ, ವಿಶೇಷವಾಗಿ ಈ ಇಸ್ಲಾಮಿಗೆ ಹೋದ್ಲೋ, ಆ ಇಸ್ಲಾಮಿಗೆ ಹೋದ ಹೆಣ್ಣು ಮಗಳು ಅವಳೊಬ್ಳೇ ಅವನ ಹೆಂಡತಿ ಆಗಿರಲ್ಲ, ಅವಳು ಮುಂಚೆ ಯಾರೋ ಹೆಂಡತಿ ಇರ್ತಾರೆ, ಅಥವಾ ಇವಳ ನಂತರ ಮತ್ತೊಂದು 100% ಮದುವೆ ಆಗ್ತಾನೆ. ಯಾಕೆಂದ್ರೆ ಬೇಕಾಗಿದ್ದು ದೇಹ ಸುಖವೇ ಹೊರತು ಹೆಣ್ಣು ಮಗಳಲ್ಲ ರೀ. ಇಂಥದ್ದನ್ನ ಪ್ರೇಮ ಅಂತ ಕರೆದು ಅದನ್ನ ಪ್ರೀತಿಯ ಬಲೆಗೆ ಬೀಳುವಂತ ಈ ಹೆಣ್ಣು ಮಕ್ಕಳ ಜೊತೆಗೆ ಒಂದು ಜಿಹಾದ್ ನಡೆಸುವಂತ ಪ್ರಕ್ರಿಯೆ ಇದೆಯಲ್ಲ ಮಿತ್ರ, ಇವತ್ತು ಎಷ್ಟರ ಮಟ್ಟಿಗೆ ಜಾಸ್ತಿ ಆಗೋಗಿದೆ ಅಂತಂದ್ರೆ ನನಗೆ ಬಹಳ ದುಃಖದಿಂದ ಹೇಳ್ಕೊಳ್ಬೇಕು. ಇದೇ ಹುಬ್ಬಳ್ಳಿಯಲ್ಲಿ ಹುಡುಕಿದ್ರೆ ಇವತ್ತಿಗೂ ಪ್ರತಿಷ್ಠಿತ ಮನೆಯ ಅನೇಕ ಹೆಣ್ಣು ಮಕ್ಕಳು ಅವರಿಗೆ ಗೊತ್ತಿಲ್ಲದಂತೆ ಬಲಿಯಾಗಿದ್ದಾರೆ. ಒಮ್ಮೆ ಹೆಜ್ಜೆ ಇಟ್ಟ ಮೇಲೆ ವಾಪಸ್ ಬರ್ಲಿಕ್ಕಾಗದಂತ ಅತ್ಯಂತ ಕೆಟ್ಟ ಸ್ಥಿತಿಗೆ ಸಿಲುಕೊಳ್ತಾರಲ್ಲ, ಇದು ಬಹಳ ದುರಂತಕಾರಿ ಸಂಗತಿ ಮಿತ್ರೆ. ಮಹಾರಾಷ್ಟ್ರದಲ್ಲಿ ಒಬ್ಬನನ್ನ ಬಂಧಿಸಲಾಯಿತು ಲವ್ ಜಿಹಾದ್ ನ ಪ್ರಕರಣದ ಹಿನ್ನೆಲೆಯಲ್ಲಿ. ಏನ್ ಹೇಳ್ತಾನೆ ಗೊತ್ತಾ? ಬಂಧಿಸಿದಾಗ ನನಗೆ ನಮ್ಮವ್ರು ಹೇಳಿಕೊಟ್ಟಿದ್ದಾರೆ, ನಾವು ಹಿಂದೂ ಹೆಣ್ಣು ಮಕ್ಕಳೊಂದಿಗೆ ಒಂದು ದಿನ ಕಳೆದರೆ, ಒಂದು ರಾತ್ರಿಯನ್ನ ಕಳೆದರೆ ಸ್ವರ್ಗದಲ್ಲಿ ಸ್ಥಾನ ಸಿಗುತ್ತೆ ಅಂತ ನಮ್ಗೆ ಹೇಳಿದ್ದಾರೆ, ಅದಕ್ಕೋಸ್ಕರ ಈ ಕೆಲಸ ಮಾಡ್ತೀವಿ ಅಂತ ಲವ್ ಜಿಹಾದ್ ನ ಪ್ರಕರಣದಲ್ಲಿ ಒಂದು ಗಂಭೀರವಾಗಿರುವಂತ ವರದಿ ಇದು. ಯಾರಿಗೆ ಸ್ವರ್ಗದಲ್ಲೂ ಕೂಡ ಭೋಗಿಸಲಿಕ್ಕೆ ಹೆಣ್ಣು ಸಿಗುತ್ತೆ ಎನ್ನುವ ಕನಸನ್ನೇ ಕಟ್ಟಿಕೊಟ್ಟು ದೇಶದಲ್ಲಿ ಯುದ್ಧ ಮಾಡಲಿಕ್ಕೆ ಪ್ರಚೋದಿಸ್ತಾರೋ ಅವರಿಗೆ ಪ್ರೀತಿಸೋದು ಗೊತ್ತಿರುತ್ತೆ ಅಂತ ಅನ್ಕೊಂಡಿದ್ದೀರೇನ್ರಿ? ಯಾವ ಪ್ರೀತಿಯ ಕುರಿತಂತೆ ಮಾತನಾಡ್ತಾರೆ ಮಿತ್ರ? ಈ ಪ್ರೀತಿಸುವ ಯೋಗ್ಯತೆ ಇದ್ದಿದ್ದರೆ ಅವರು ಈ ತರದ ಬರ್ಬರ ಹತ್ಯೆ ನಂಗೆ ತುಂಬಾ ಗಂಭೀರವಾಗಿ ಅನ್ಸೋದು ಅಂತಂದ್ರೆ, ನೇಹಾಳನ್ನ ಪ್ರೀತಿಸಿದ್ದಾನೆ ಅದಕ್ಕೋಸ್ಕರ ಕೊಲೆ ಮಾಡಿದ್ದಾನೆ ಅಂತ ಅವ್ರು ಹೇಳೋದು ಅನ್ನೋದು ನಿಜ. ಆದರೆ ಪ್ರೀತಿಸಿರೋಳ್ನೇ ಹೀಗೆ ಕೊಲೆ ಮಾಡುವಂಥವನು, ಇನ್ನು ದ್ವೇಷಿಸೋರ್ನ ಹೇಗೆ ಕೊಲ್ತಾನೆ ಅನ್ನೋದನ್ನ ಒಂದು ಕ್ಷಣ ಯೋಚನೆ ಮಾಡಿ ಇದನ್ನ ಪ್ರೀತಿ ಅಂತ ಕರೀತಾರೇನು ಮಿತ್ರರೇ? ಇದನ್ನ ಪ್ರೀತಿ ಅಂತ ಕರಿಬೋದೇನು ಮಿತ್ರ? ಈ ಪ್ರೀತಿಯ ಮನೆ ಪಕ್ಕಕ್ಕೆ ಇರಲಿ, ಇವತ್ತು ನಾವು ಕೈಯಲ್ಲಿ ಬ್ಯಾನರ್ ಹಿಡ್ಕೊಂಡು ಕೂತಿದ್ದೀವಿ, ಏನ್ ಬರ್ತಿದ್ದೀವಿ ಅದರಲ್ಲಿ? ಜಸ್ಟಿಸ್ ಫಾರ್ ನೇಹಾ ಅಂತ, ನೇಹಾಗೆ ಜಸ್ಟಿಸ್ ಫಾರ್ ನೇಹಾ ಅಂತ ನಾವೆಲ್ಲರೂ ಕೂಗು ಹಬ್ಬಿಸುವಾಗಲೇ ಇನ್ನೊಂದಿಬ್ರು ಸೇರ್ಕೊಂಡು ಆದಿಲ್ ಮತ್ತು ಸಾದಿಕ್ ಇವರಿಬ್ರು ಏನ್ ಶುರು ಮಾಡಿದ್ರು ಗೊತ್ತಾ? ಜಸ್ಟಿಸ್ ಫಾರ್ ಟ್ರೂ ಲವ್ ಅಂತ ಅವರೊಂದು ಟ್ರೆಂಡ್ ಶುರು ಮಾಡಿದ್ರು. ನಿಜವಾದ ಪ್ರೀತಿಗೆ ಜಸ್ಟಿಸ್ ಅಂದ್ರೆ ಅರ್ಥ ಏನು? ಅವನು ಕೊಲೆ ಮಾಡಿದ್ದು ಸರಿ ಅಂತ ಹೇಳುವಂತ ಮನಸ್ಥಿತಿ ಇದೆಯಲ್ಲ. ಇಮ್ಯಾಜಿನ್ ಮಾಡಿ, ಯಾವುದೋ ಒಂದು ಹೆಣ್ಣು ಮಗಳಿಗೆ ತನ್ನ ಪ್ರೀತಿ ಫೇಲ್ಯೂರ್ ಆಗಿದೆ ಅಂತ ಒಬ್ಬ ಹಿಂದೂ ಹುಡುಗ ಆಸಿಡ್ ಹಾಕಿದ್ರೆ ನಾವೇನ್ ಮಾಡ್ತೀವಿ? ಅವನ್ ಹಿಂದೂವೇ ಅಲ್ಲ, ಅವನ ಜೊತೆ ಸಂಬಂಧವೇ ಇಲ್ಲ ಅಂತ ಅವನ ಚೀತು ಅಂತ ರಸ್ತೆಯಲ್ಲಿ ನಿಲ್ಸಿ ಉಗಿತೀವಿ. ಆದ್ರೆ ದುರಂತಕಾರ ಸಂಗತಿ ಅಂತಂದ್ರೆ, ಒಂದಿಡೀ ಸಮಾಜ ನೇಹಾನ ಕೊಂದಂತ ಫಯಾಜ್ನ ಪರವಾಗಿ ಜಸ್ಟಿಸ್ ಫಾರ್ ಟ್ರೂ ಲವ್ ಅಂತ ಒಂದು ಹ್ಯಾಶ್ ಟ್ಯಾಗ್ ಶುರು ಮಾಡುತ್ತೆ ಅಂತಂದ್ರೆ ಮಾನಸಿಕ ಸ್ಥಿತಿ ಎಂಥದ್ದಿದೆ ಅನ್ನೋದನ್ನು ಯೋಚನೆ ಮಾಡಿ ಅಂತ. ಮಿತ್ರೆ, ನಾವು ಫೈಟ್ ಮಾಡಬೇಕಾಗಿರೋದು ಈ ಮಾನಸಿಕ ಸ್ಥಿತಿಯ ವಿರುದ್ಧವಾಗಿ ಅನ್ನೋದಕ್ಕೋಸ್ಕರ ನಿಮ್ಮ ಮುಂದೆ ನಿಂತಿದ್ದೀನಿ. ನನಗೆ ಇಸ್ಲಾಮಿನ ವಿರುದ್ಧ ಇಲ್ಲ, ನಾನಲ್ಲ, ಈ ದೇಶ ಯಾವತ್ತೂ ಇಸ್ಲಾಮಿನ ವಿರುದ್ಧ ಇಲ್ಲ. ನಾವು ಯಾವತ್ತೂ ಒಂದು ಧರ್ಮದ ವಿರುದ್ಧ, ಒಂದು ಜಾತಿ, ಒಂದು ಪಂಥದ ವಿರುದ್ಧ ಹೋರಾಟ ಮಾಡಿದ್ದಿಲ್ಲ. ನಮ್ಮ ಜೀವನ ಹೆಂಗಿದೆ ಅಂತಂದ್ರೆ, ದ್ವೈತ, ಅದ್ವೈತ, ವಿಶಿಷ್ಟ ಅದ್ವೈತ, ಒಂದಕ್ಕೊಂದು ಪೂರಕ ಅಲ್ಲ, ಒಂದಕ್ಕೊಂದು ವಿರುದ್ಧ ಇರುವಂತವು, ಅವುಗಳೇ ಜೊತೆಯಲ್ಲಿರ್ತಾರೆ. ಲಿಂಗಾಯತರೊಬ್ರು ಕೈಯಲ್ಲಿ ಲಿಂಗವನ್ನು ಇಟ್ಕೊಂಡು ಪೂಜೆ ಮಾಡಿದರೆ, ಒಬ್ಬ ಬ್ರಾಹ್ಮಣ ತಾನು ಸಂಧ್ಯಾ ವಂದನೆ ಮಾಡ್ತಾನೆ, ಒಂದೇ ವಠಾರದಲ್ಲಿ ಖುಷಿಯಿಂದ ನೆಮ್ಮದಿಯಿಂದ ಇರ್ತಾರೆ. ಆದರೆ ಯಾಕೆ ಮುಸಲ್ಮಾನರ ಜೊತೆ ಹಿಂಗಿರ್ಲಿಕ್ಕೆ ಸಾಧ್ಯ ಇಲ್ಲ ಗೊತ್ತೇನು?
ಹಿಂದುವಲ್ಲಿ ಯಾವ ಜಾತಿ ಮತ ಪಂಥದವನಾದರೂ ಭೂಮಿಯನ್ನ ತಾಯಿ ಅಂತ ಕರೀತಾನೆ, ತನ್ನ ತಾಯಿಯನ್ನ ದೇವರು ಅಂತ ಕರೀತಾನೆ, ತಾಯಿಯನ್ನ ಸರ್ವಸ್ವ ಅಂತ ಭಾವಿಸ್ತಾನೆ, ಅವಳಿಗೆ ಎಲ್ಲಕ್ಕಿಂತಲೂ ಶ್ರೇಷ್ಠ ಸ್ಥಾನವನ್ನು ಕೊಡ್ತಾನೆ. ಆದರೆ ನಮ್ಮ ವಿರುದ್ಧ ಇರುವಂತ ಈ ಮತದಲ್ಲಿ ಆ ಭಾವ ಇಲ್ಲದೆ ಇರೋದ್ರಿಂದ ಹೊಂದಾಣಿಕೆ ಸಾಧ್ಯವೇ ಇಲ್ಲ ರೀ. ಹೊಂದಾಣಿಕೆ ಸಾಧ್ಯ ಇಲ್ಲದಂತ ಈ ಜಾಗಕ್ಕೆ ನಮ್ಮ ಹೆಣ್ಮಕ್ಕಳು ಹೋಗಿ ಹೇಗೆ ಬದುಕ್ತಾರೋ ದೇವರೇ ಬಲ್ಲ. ಶಿವಾಜಿ ಮಹಾರಾಜರು ಮುಸಲ್ಮಾನರ ವಿರುದ್ಧ ಹೋರಾಟ ಮಾಡಿದ್ರಲ್ಲ, ಇಸ್ಲಾಮಿನ ವಿರುದ್ಧ ಅಲ್ಲ ಮಾಡಿದ್ದು, ಇಸ್ಲಾಮಿನ ಈ ಮಾನಸಿಕತೆಯ ವಿರುದ್ಧ. ರಾಣಾ ಪ್ರತಾಪ್ ಸಿಂಹ ಹೋರಾಟ ಮಾಡಿದ್ರಲ್ಲ, ಇಸ್ಲಾಮಿನ ವಿರುದ್ಧ ಅಲ್ಲ, ಇಸ್ಲಾಮಿನ ಈ ಮಾನಸಿಕತೆಯ ವಿರುದ್ಧ. ನೆನಪು ಮಾಡ್ಕೊಳ್ಳಿ, ಗುರು ತೇಗ್ ಬಹದ್ದೂರ್ ಹೇಗೆ ಕೊಲ್ಲಲಾಯ್ತು, ಅವರನ್ನ ಮೊಘಲರು ಹೇಗೆ ಕೊಂದ್ರು, ಸಿಖ್ಖರ ಗುರುಗಳನ್ನ ಅತ್ಯಂತ ಬರ್ಬರವಾಗಿ ಕೊಂದ್ರಲ್ಲ, ಅವರು ಹೋರಾಟ ಮಾಡಿದ್ದು ಇಸ್ಲಾಮಿನ ವಿರುದ್ಧ ಅಲ್ಲ, ಈ ಮಾನಸಿಕತೆಯ ವಿರುದ್ಧದ ಹೋರಾಟ. ಇವತ್ ನಾವು ಆ ಮಾನಸಿಕತೆ ಏನು ಅಂತ ಅರ್ಥ ಮಾಡಿಕೊಂಡು ಅದರ ವಿರುದ್ಧ ಒಂದು ಗಂಭೀರವಾದ ಹೋರಾಟಕ್ಕೆ ಸಿದ್ಧವಾಗದೆ ಹೋದ್ರೆ ಈ ನಾಡು ಕಣ್ಣೆದುರಿಗೆ ಉರಿದು ಹೋಗ್ಬಿಡುತ್ತೆ ರೀ, ಕಣ್ಣೆದುರಿಗೆ ಉರಿದು ಹೋಗ್ಬಿಡುತ್ತೆ. ಮಿತ್ರ, ಈ ನಾಡು ಹೆಂಗಾಗಿದೆ ಗೊತ್ತೇನು? ಕರ್ನಾಟಕ ಅಂತೂ ಹೇಗಾಗಿದೆ ಅಂತಂದ್ರೆ, ನೇಹಾಳ ಸಾವಾದಾಗ ನೇಹಾಳ ಸಾವಿಗೆ ಈ ನಾಡು ಅತ್ಯಂತ ಕೆಟ್ಟದಾಗಿ ಪ್ರತಿಕ್ರಿಯಿಸಿ ಯಾರಿದ್ದಾನೋ ಅವನನ್ನ ನಡು ರಸ್ತೆಯಲ್ಲಿ ಹತ್ಯೆ ಮಾಡ್ತೀವಿ ಅನ್ನೋರ್ಗು ಹೋಗ್ಬೇಕಾಗಿತ್ತು. ಆದರೆ ನೇಹಾಳ ಸಾವು ವೈಯಕ್ತಿಕ ಕಾರಣಗಳಿಗಾಗಿ ಅಂತ ತಂದೆಯ ಸಮಾನರಾಗಿರಬೇಕಾಗಿ ಎಲ್ಲರನ್ನು ಮಕ್ಕಳಂತೆ ನೋಡ್ಕೊಳ್ಬೇಕಾದ ಮುಖ್ಯಮಂತ್ರಿಗಳೇ ಹೇಳಿದ್ರೆ ಯಾರೇ ಉತ್ತರ ಕೊಡಬೇಕು? ಮಿತ್ರ, ನೇಹಾಳ ಸಾವಿಗೆ ಅವ್ರ ತಂದೆ ತಾಯಿ ಕೇಳ್ಕೊಂಡಿದ್ದೇನು, ಇಡೀ ಸಮಾಜ ಕೇಳ್ಕೊಂಡಿದ್ದೇನು, ಯಾರು ಬರ್ಬರವಾಗಿ ಹತ್ಯೆ ಮಾಡಿದ್ದಾನೋ ಅವನಿಗೆ ನೇಣು ಶಿಕ್ಷೆ ಆಗಬೇಕು, ಅವನನ್ನು ಎನ್ಕೌಂಟರ್ ಮಾಡಬೇಕು ಅಂತ ಕೇಳಿಕೊಂಡ್ರೆ ಸರ್ಕಾರ ಅದಕ್ಕೆ ಪ್ರತಿಕ್ರಿಯಿಸೋದು ಬಿಟ್ಟು ಇದೊಂದು ಪ್ರೇಮ ಪ್ರಕರಣ ಅಂತ ತಳ್ಳುವಂತ ಪ್ರಯತ್ನ ಮಾಡುತ್ತಲ್ಲ, ಹತ್ಯೆ ಮಾಡೋದು ಸರಿನಾ ಅನ್ನೋ ಮಾರ್ಗದಲ್ಲಿ ಸರ್ಕಾರ ಇದೆಯಾ? ಮಿತ್ರೆ, ನಾವೇನಾದರೂ ಎಡವಟ್ಟು ಮಾಡಿಕೊಂಡ್ರೆ ನಮ್ಮ ರಕ್ಷಣೆಗೆ ಯಾರೂ ಇಲ್ಲ ಅನ್ನೋ ಕಾರಣಕ್ಕೋಸ್ಕರ ಇವತ್ತು ನಾವೆಲ್ಲ ಅನಿವಾರ್ಯವಾಗಿ ಒಟ್ಟಾಗಬೇಕು ಅಂತ ನಿಮ್ಮನ್ನು ಕೇಳ್ಕೊಳ್ತಾ ಇರೋದು. ಒಟ್ಟಾಗಬೇಕಾಗಿದೆ. ಯಾಕೆ ಅಂತಂದರೆ ಈ ಪ್ರಕರಣಗಳು ಇಲ್ಲಿಗೆ ನಿಲ್ಲದಿಲ್ಲ. ನಾನೊಂದು ಎರಡು ಮೂರು ಸಂಗತಿಗಳನ್ನ ಹೇಳ್ತೀನಿ. ಎಲ್ಲ ಹೆಣ್ಣು ಮಕ್ಕಳು, ತಾಯಂದರು ಮತ್ತು ಜೊತೆಯಲ್ಲಿರೋರು ಸ್ವಲ್ಪ ಗಂಭೀರವಾಗಿ ಗಮನಿಸಿ, ಈ ಲವ್ ಜಿಹಾದ್ ಹೇಗೆ ನಡೆಯುತ್ತೆ ಗೊತ್ತೇನು? ಮೊದಲಿಗೆ ಹೆಸರು ಹೇಳಿಕೊಂಡೇ ಬರ್ತಾರೆ. ನಾನು ಮುಸಲ್ಮಾನ ಅಂತ ಧೈರ್ಯವಾಗಿ ಹೇಳ್ಕೊಂಡು ಬಂದು ಅದೇ ರೀತಿ ಪ್ರೇಮ ಶುರು ಮಾಡ್ತಾರೆ. ನಮ್ಮ ಹೆಣ್ಮಕ್ಕಳನ್ನ ನಾವು ಹೆಂಗ್ ಬೆಳೆಸಿದ್ದೀವಿ ಅಂದ್ರೆ, ನಾನು ಬೇಜಾರು ಮಾಡ್ಕೊಂಡು ಹೇಳ್ತಿಲ್ಲ, ಹೆಣ್ಮಕ್ಕಳಿಗೆ ಫ್ರೀಡಮ್ ಕೊಡೋದಕ್ಕೆ ಹಿಂದೂ ಧರ್ಮ ಯಾವತ್ತೂ ಮುಂದೆ ನಿಂತಿದೆ. ಆದ್ರೆ ಈ ಫ್ರೀಡಮ್ ಅನ್ನ ಸ್ವಲ್ಪ ಎಡವಟ್ಟು ಮಾಡಿಕೊಂಡ್ರೆ ಏನಾಗುತ್ತೆ ಅಂದ್ರೆ, ಪ್ರೀತಿಗೆ ಕಣ್ಣಿಲ್ಲ ಅಂತ ನಮ್ಮ ಹೆಣ್ಮಕ್ಳು ಹೇಳ್ತಾರೆ. ಹೇಳಿಕೊಂಡು ಅವರು ಈ ವಾಮಪಂಥಿ ವಿಚಾರಧಾರೆಗಳಿಗೆ ಬಲಿಯಾಗಿ ಆ ಹುಡುಗನ ಜೊತೆ, ಮುಸಲ್ಮಾನನಾಗಿದ್ರೂ ಪರವಾಗಿಲ್ಲ ನಾನು ಅವನ ಜೊತೆ ಹೋಗ್ತೀನಿ ಅಂತ ಆರಂಭದಲ್ಲಿ ಹೋಗ್ತಾರೆ, ಆಮೇಲೆ ನಿಧಾನವಾಗಿ ಕನ್ವರ್ಟ್ ಆಗ್ತಾರೆ, ಮನೆಯಿಂದ ದೂರ ಆದ ನಂತರ ಅವರು ಅತ್ಯಂತ ಕೆಟ್ಟದ್ದಾಗಿ ಅವನಿಗೆ ಬಳಕೆಯಾಗ್ತಾರೆ. ಎಷ್ಟರ ಮಟ್ಟಿಗೆ ಅಂತಂದ್ರೆ, ನಾನು ಯಾವುದು ಉದಾಹರಣೆ ಇಲ್ಲದೆ ಮಾತನಾಡಲ್ಲ, ಶ್ರದ್ಧಾ ವಾಕರ್ ಅನ್ನುವಂತ ಹೆಣ್ಣು ಮಗಳು, ಆಕೆ ತುಂಬಾ ಚೆನ್ನಾಗಿ ಇಂಗ್ಲಿಷ್ ಮಾತನಾಡ್ತಿದ್ಲು, ಅವಳಿಗೆ ಅಫ್ತಾಬ್ ಅನ್ನುವಂತ ಒಬ್ಬ ಹುಡುಗನ ಸಂಪರ್ಕ ಆಯಿತು, ಆ ಹುಡುಗನ ಜೊತೆ ಮನೆಯವರನ್ನೆಲ್ಲ ಧಿಕ್ಕರಿಸಿಕೊಂಡು ಅವಳ ಜೊತೆ ಲಿವ್ ಇನ್ ರಿಲೇಶನ್ಶಿಪ್ ಅಲ್ಲಿ ಇರ್ಲಿಕ್ಕೆ ಶುರು ಮಾಡಿದ್ಲು, ಮನೆಯವ್ರ ಜೊತೆ ನಿಧಾನವಾಗಿ ಗಲಾಟೆ ಮಾಡ್ಕೊಂಡ ತಂದೆ ತಾಯಿ ಆಮೇಲೆ ಮಾತನಾಡ್ಲಿಕ್ಕೆ ಶುರು ಮಾಡಿದ್ರು. ಅದರ ಮುಂದೇನಾಯ್ತು ಗೊತ್ತೇನು? ಒಂದು ಹಂತದಲ್ಲಿ ಅಫ್ತಾಬ್ಗೂ ಶ್ರದ್ಧಾವಾಕರ್ಗೂ ಮದುವೆ ವಿಚಾರಕ್ಕೆ ಗಲಾಟೆ ಬಂದಾಗ, ಅವನ್ ಲಿವಿನ್ನೇ ಚೆನ್ನಾಗಿದೆ, ನಿನ್ನ ಯಾವತ್ತೂ ಮದುವೆ ಆಗೋದಿಲ್ಲ ಅಂದಿದ್ದಕ್ಕೆ ಅವಳು ಗಲಾಟೆ ಶುರು ಮಾಡಿದ್ಲು. ಪರಿಣಾಮ ಏನಾಯ್ತು ಗೊತ್ತಾ? ಆ ಶ್ರದ್ಧಾವಾಕರ್ನ ಅಫ್ತಾಬ್ ಕೊಂದು ಫ್ರಿಡ್ಜ್ನಲ್ಲಿ ಇಟ್ಟಾರೆ. ಬಹಳ ಹಿಂದಿನ ಕತೆ ಎಲ್ಲ ಮಿತ್ರರೇ, ಎರಡೇ ವರ್ಷದ ಹಿಂದೆ ನಡೆದಿದ್ದು. ಫ್ರಿಡ್ಜ್ನಲ್ಲಿಟ್ಟವಳನ್ನ ಪ್ರತಿದಿನ ಒಂದೊಂದು ಅಂಗಗಳನ್ನ ಕಟ್ ಮಾಡಿ ಮಾಡಿ ಸೂಟ್ ಕೇಸ್ಗೆ ತುಂಬಿ ಎಸಿತಾ ಇದ್ದ. ಇದೇ ಹೊತ್ತಲ್ಲಿ ಪ್ರತಿದಿನ ಮನೆಗೆ ಬರ್ತಿದ್ದ. ಪ್ರತಿದಿನ ಶ್ರದ್ಧಾಳ ಫೋನ್ಗೆ ಯಾರು ಮಾತಾಡ್ತಾರೋ ಅವರಿಗೆ ರಿಪ್ಲೈ ಮಾಡ್ತಿದ್ದ. ಅದೇ ಮನೆಗೆ ಬಂದ ಅತಿಥಿಗಳನ್ನ ಸ್ವಾಗತಿಸ್ತಾ ಇದ್ದ. ಏನ್ ಕೆಟ್ಟ ಮನಸ್ಥಿತಿ! ಅವ್ರ ತಂದೆ ತಾಯಿ ಗಾಬರಿಗೊಂಡು, ನಮ್ಮ ಮಗಳು ತುಂಬಾ ದಿನ ಆಯ್ತು ಸಿಗ್ಲಿಲ್ವಲ್ಲ ಅಂತ ಹೋದಾಗ, ಆಗ ಪೊಲೀಸರು ಮನೆ ಹುಡುಕಿದ್ರೆ ಫ್ರಿಡ್ಜ್ನಲ್ಲಿ ಅವಳು ಹೆಣ ಇದೆ. ಏನ್ ಹೇಳ್ತೀರಾ? ಶ್ರದ್ಧಾವಾಕರ್ದು ಅವಳಿಗೆ ಗೊತ್ತಿತ್ತು ಇವನು ಮುಸಲ್ಮಾನ, ನಾಳೆ ಹೋದ್ರೆ ಹೀಗಾಗ್ಬಹುದು ಅಂತ. ಆದ್ರೆ ಹೋದ್ಲು. ಆದ್ರೆ ಎಲ್ಲ ಮುಸಲ್ಮಾನರು ಹೀಗೆ ಇರ್ತಾರೆ ಅಂತ ತಿಳ್ಕೊಳ್ಬೇಡಿ. ಕೆಲವರು ಮುಸ್ಲಿಂ ಹೆಸರು ಕೇಳಿದ್ರೆ ಹಿಂದೂ ಹೆಣ್ಮಕ್ಳು ಬರಲ್ಲ ಅಂತ ತಮ್ಮ ಹೆಸರನ್ನೇ ಬದಲಾಯಿಸ್ಕೊಳ್ತಾರೆ, ಹಿಂದೂ ಹೆಸರು ಮಾಡ್ಕೊಳ್ತಾರೆ, ಆ ಹೆಸರಿನಲ್ಲಿ ಫೇಸ್ಬುಕ್ ಪೇಜ್ ತೆಗಿತಾರೆ, ಒಂದು ಒಳ್ಳೊಳ್ಳೆ ಫೋಟೋ ಹಾಕ್ತಾರೆ. ನಮ್ಮ ಹೆಣ್ಮಕ್ಳು ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಆಕ್ಟಿವ್ ಆಗಿರೋರು ನಿಧಾನವಾಗಿ ಫ್ರೆಂಡ್ಶಿಪ್ ಮಾಡ್ಕೊಳ್ತಾರೆ, ಫ್ರೆಂಡ್ಶಿಪ್ ಲವ್ ಆಗಿ ಪರಿವರ್ತನೆ ಆಗುತ್ತೆ. ಆಮೇಲೆ ಒಂದಿನ ಹೆಂಗೋ ಅವಳಿಗೆ ಗೊತ್ತಾಗುತ್ತೆ ಮುಸ್ಲಿಂ ಅಂತ. ತಕ್ಷಣ ಏನ್ ಹೇಳ್ತಾನೆ ಗೊತ್ತಾ? ಪ್ಲಾನ್ ಎ, ಪ್ಲಾನ್ ಬಿ. ಪ್ಲಾನ್ ಏನಲ್ಲ ಅವ್ರು ಹೇಳ್ತಾರೆ, ನಾನು ಮುಸ್ಲಿಂ ಅಂತ ನಿಂಗೆ ಗೊತ್ತಾದ್ರೆ ನಿನ್ ಪ್ರೀತಿಸಲ್ವೇನೋ ಅಂತ, ನಿನಗೋಸ್ಕರ ಸುಳ್ಳು ಹೇಳಿದೆ ಅಂತ. ನಮ್ಮ ಹೆಣ್ಮಕ್ಳು ಎಂಥ ಪಾಪದವರು ಅಂದ್ರೆ, ಅಯ್ಯೋ ಪಾಪ, ನಾವಿಬ್ರು ಮದುವೆ ಆಗೋಣ ಅಂತ ಮದುವೆ ಆಗ್ತಾರೆ, ಮುಗೀತು ಅಲ್ಲಿ ಕತೆ. ಇನ್ನೂ ಕೆಲವರು ಹೇಗಿರ್ತಾರೆ ಗೊತ್ತಾ? ಮದುವೆ ಆಗೋರ್ಗು ಒಂದು ಮುಸ್ಲಿಂ ಅಂತ ಗೊತ್ತಾಗಲ್ಲ ರೀ.
ಆರ್ಡಿನರಿ ಫ್ಯಾಮಿಲಿ ಬಗ್ಗೆ ನಾನು ಮಾತನಾಡ್ತಿಲ್ಲ. ನಾನು ಜಾರ್ಖಂಡ್ನ ಈ ನಾಡಿನ ಅತ್ಯಂತ ಶ್ರೇಷ್ಠ ಶಾರ್ಪ್ ಶೂಟರ್ ಆಗಿರುವಂತ, ಈ ದೇಶದ ಪರವಾಗಿ ಜಗತ್ತಿನ ಅನೇಕ ಕ್ರೀಡಾಕೂಟಗಳಲ್ಲಿ ಭಾಗವಹಿಸಿದ ತಾರಾ ಸಹದೇವ್ ಬಗ್ಗೆ ಮಾತಾಡ್ತಿದ್ದೀನಿ. ತಾರಾ ಸಹದೇವ್ಗೆ ಒಬ್ಬ ವ್ಯಾಪಾರಿಯ ಪರಿಚಯ ಆಗತ್ತೆ. ಆ ವ್ಯಾಪಾರಿಯ ಹೆಸರು ರಂಜಿತ್ ಅಂತ, ಆದ್ರೆ ವಾಸ್ತವವಾಗಿ ಅವನ ಹೆಸರು ರಕೀಬುಲ್ ಹುಸೇನ್ ಅಂತ. ಪರಿಚಯ ಆಗಿ ತುಂಬಾ ಪ್ರೀತಿಗೆ ಹತ್ತು, ಯಾರು ನ್ಯಾಷನಲ್ ಲೆವೆಲ್ ಪ್ಲೇಯರ್, ಇಂಟರ್ನ್ಯಾಷನಲ್ ಮಟ್ಟದಲ್ಲಿ ಭಾರತವನ್ನ ಪ್ರತಿನಿಧಿಸಿದ ತಾರಾ ಸಹದೇವ್ಗೆ ಈ ಹುಡುಗ ಹಿಂಗ್ ಪರಿಚಯ ಮಾಡ್ಕೊಳ್ತಾನೆ. ಪರಿಚಯ ಪ್ರೇಮಕ್ಕೆ ತಿರುಗಿ ಮದುವೆ ಆಗತ್ತೆ. ಮದುವೆಗೆ ಅವನ ಕಡೆಯವ್ರು ಯಾರೂ ಬರಲ್ಲ, ನನಗೆ ಯಾರೂ ಇಲ್ಲ ಅಂತ ಹೇಳ್ಕೊಳ್ತಾನೆ. ಕೊನೆಗೆ ಒಂದಿನ ಅವನಿಗೆ ಇಫ್ತಾರಿಗೆ ಇನ್ವಿಟೇಷನ್ ಬಂದಾಗ ಅವಳಿಗೆ ಡೌಟ್ ಬರುತ್ತೆ, ಗೊತ್ತಾಗುತ್ತೆ ಇವನು ರಕೀಬುಲ್ ಹುಸೇನ್ ಅಂತ, ಇವನಿಗೆ ಮದುವೆನೂ ಆಗಿದೆ ಅಂತ ಗೊತ್ತಾದ್ಮೇಲೆ ಆ ಹೆಣ್ಮಗಳ ಡೇರಿಂಗ್ ಅನ್ನು ಮೆಚ್ಕೋಬೇಕು. ಅವಳು ಪ್ರತಿಭಟಿಸ್ತಾಳೆ, ಅವಳಿಗೆ ಚೆನ್ನಾಗಿ ಹೊಡೆಯಲಾಗುತ್ತೆ. ತನ್ನ ತಮ್ಮನನ್ನ ಕರೆಸಿ ಮನೆಯಿಂದ ಹೊರಗೆ ಬಂದು ಪೊಲೀಸ್ ಕಂಪ್ಲೇಂಟ್ ಕೊಟ್ಟು 4 ವರ್ಷದ ನಂತರ ಡೈವೋರ್ಸ್ ತೆಗೆದುಕೊಂಡು ಇವತ್ತು ನಾನು ನೆಮ್ಮದಿಯಿಂದ ಇದ್ದೀನಿ ಅಂತ ತಾರಾ ಸಹದೇವ್ ಹೇಳ್ತಾಳಲ್ಲ, ತಾರಾ ಸಹದೇವ್ ಅಂತ ಅವಳೇ ಬಿಡ್ಲಿಲ್ಲ ಅವರು. ಮಿತ್ರ ಅಹಮದಾಬಾದ್ ನಲ್ಲಿ ಶೋಯಬ್ ಆಲಂ ಆರ್ಯನ್ ಠಾಕೂರ್ ಆಗ್ತಾನೆ, ಮೀರತ್ ನಲ್ಲಿ ವಾಸಿಂ ದಿನೇಶ್ ಕುಮಾರ್ ಆಗ್ತಾನೆ, ಗ್ವಾಲಿಯರ್ ನಲ್ಲಿ ಶಕೀಲ್ ಖಾನ್ ಶೇಖರ್ ಆಗ್ತಾನೆ. ಎಷ್ಟು ಜನರ ಹೆಸರು ಬೇಕು ನಿಮ್ಗೆ? ಎಷ್ಟು ಜನರ ಲವ್ ಜಿಹಾದ್ ಪ್ರಕರಣಗಳು ಬೇಕು, ಬಿ ಕೇರ್ಫುಲ್ ಅಂತ. ಮೂರನೇದೊಂಥರ ಇದೆ, ಹೆಂಗ್ ಮಾಡ್ತಾರೆ ಗೊತ್ತೇನು? ಧರ್ಮದ ಬಗ್ಗೆ ಪ್ರಶ್ನೆ ಕೇಳ್ತಾರೆ. ಇದು ಗಂಡ್ಮಕ್ಕಳನ್ನು ಅಟ್ರಾಕ್ಟ್ ಮಾಡ್ತಾರೆ. ಹೆಂಗ್ ಮಾಡ್ತಾರೆ ಅಂತಂದ್ರೆ, ಹಿಂದೂ ಧರ್ಮದಲ್ಲಿ ಇಷ್ಟೆಲ್ಲ ವೇಸ್ಟ್ ಅಲ್ಲ, ನಮ್ಮ ಮೀಡಿಯಾಗಳು ಸಪೋರ್ಟ್ ಮಾಡ್ತಾವೆ. ಅದಕ್ಕೆ ಹೆಂಗ್ ಮಾಡ್ತಾರೆ ಗೊತ್ತಾ? ನೀವು ಹೋಳಿ ಬಂದ ತಕ್ಷಣ ಮೀಡಿಯಾದಲ್ಲಿ ಶುರುವಾಗುತ್ತೆ, ನೀರಿಲ್ಲದೆ ಹೋಳಿ ಆಚರಿಸಬಹುದಾ? ಪಟಾಕಿ ಇಲ್ಲದೆ ದೀಪಾವಳಿ ಆಚರಿಸಬಹುದಾ? ಪಟಾಕಿ ಹೊಡೆದ್ರೆ ದೀಪಾವಳಿಗೆ ನಮ್ಮ ನಾಯಿಗಳಿಗೆ ತುಂಬಾ ತೊಂದರೆ ಆಗುತ್ತೆ, ನೀವು ಪಟಾಕಿ ಹೊಡೆಯೋದು ಯಾಕೆ ಅಂತ ಒಬ್ಬ ಕ್ರಿಕೆಟ್ ಪ್ಲೇಯರ್ ಬಂದು ಕೇಳ್ತಾನೆ. ಆದ್ರೆ ಅದೇ ಕ್ರಿಕೆಟ್ ಪ್ಲೇಯರ್ ಸೆಂಚುರಿ ಹೊಡೆದಾಗ ಪಟಾಕಿ ಹೊಡೆದಾಗ ನಾಯಿಗೆ ಏನು ಸಮಸ್ಯೆ ಆಗಲ್ಲ, ದೀಪಾವಳಿ ಹೊಡೆದಾಗ ಮಾತ್ರ ಸಮಸ್ಯೆ ಆಗುತ್ತೆ. ನಮ್ಮ ಹೆಣ್ಣುಮಕ್ಕಳು ಆಗ ಮಾತನಾಡ್ಕೊಳ್ತಾರೆ, ನಮ್ಮ ಧರ್ಮಗಳು ಎಷ್ಟು ಕೆಟ್ಟದಾಗಿದೆಯಲ್ಲ, ಅಲ್ಲಿ ಎಷ್ಟು ಚೆನ್ನಾಗಿದೆ ಅಂತ ಮಾತನಾಡೋದಕ್ಕೆ ಪ್ರೇರಣೆ ಸಿಗುವಂತೆ ಮಾಡಲಾಗುತ್ತಲ್ಲ. ಇದು ಮೂರನೇ ಹಂತ, ನಾನು ಸುಮ್ಮನೆ ಹೇಳ್ತಿಲ್ಲ. ಕೇರಳದ ನನಗೆ ಬಹಳ ಪರಿಚಯ ಇರುವಂತಹ ಹೆಣ್ಮಗಳು ಶ್ರುತಿ ಅನ್ನೋ ಹೆಣ್ಮಗಳು ಈ ತರದ ಪ್ರಶ್ನೆಗಳಿಗೆ ಉತ್ತರ ಕೊಡಲಾಗದೆ ರೆಹಮತ್ ಅಂತ ಹುಡುಗಿಯಾಗಿ ಆಕೆ ಕೇರಳಕ್ಕೆ ಹೋಗಿ ಟ್ರೈನಿಂಗ್ ತಗೊಂಡ್ಬಂದ್ಲು. ಪುಣ್ಯವಶಾತ್ ಮನೆಗೆ ವಾಪಸ್ ಬಂದಾಗ ಯಾರೋ ಒಂದು ಜನ ಪುಣ್ಯಾತ್ಮರು ಸಿಕ್ಕು ಅವಳನ್ನು ವಾಪಸ್ ಕರ್ಕೊಂಡು ಬಂದ್ಮೇಲೆ ಈಗೇನು ಹೇಳ್ತಾಳೆ ಗೊತ್ತಾ? ನಾನೇನು ಮದುವೆ ಆಗಬೇಕು ಅಂತ ಯಾರೋ ಹಿಂದೆ ಹೋಗಿದ್ದಲ್ಲ, ನನ್ನ ಧರ್ಮ ಸರಿ ಇಲ್ಲ ಅನ್ಕೊಂಡಿದ್ದೆ, ಈಗ ನನ್ ಗೊತ್ತಾಯ್ತು ಹಿಂದೂ ಧರ್ಮದಷ್ಟು ಶ್ರೇಷ್ಠ ಧರ್ಮ ಯಾವುದೂ ಇಲ್ಲ, ನಾನು ಈಗಲೂ ಮದುವೆ ಆಗಲ್ಲ. ಏನ್ ಹೇಳ್ತಾಳೆ ಗೊತ್ತಾ? ನಾನು ಈಗಲೂ ಮದುವೆ ಆಗಲ್ಲ. ಯಾರ್ಯಾರು ಈ ತರ ಸಿಕ್ಕಾಕೊಂಡಲ್ಲಿ ಹೋಗಿದ್ದಾರೋ ಅಂತವ್ರನ್ನ ವಾಪಸ್ ಕರ್ಕೊಂಡು ಬರ್ಲಿಕ್ಕೆ ಮಿಷನರಿ ಆಗಿ ದುಡಿತೀನಿ ನಾನು ಅಂತ ಈಗ ಹೇಳ್ತಾ ಇರೋ ಅಪರೂಪದ ಹೆಣ್ಣು ಮಗಳು ಇವತ್ತಿಗೂ ಇದ್ದಾಳೆ, ಇವತ್ತಿಗೂ ಈ ಕಾಸಿಗೋಸ್ಕರ ಕೆಲಸ ಮಾಡ್ತಾಳೆ. ಆದ್ರೆ ಇಷ್ಟಕ್ಕೆ ಮುಗಿಯಲ್ಲ ಮಿತ್ರರೆ. ಏನ್ ಮಾಡ್ತಾರೆ ಗೊತ್ತೇ? ಯಾಕೆ ನಮ್ಮ ಹೆಣ್ಮಕ್ಳು ಸಿಕ್ಕಾಕೊಳ್ತಾರೆ ಅಂತಂದ್ರೆ, ನನ್ನ ಹೆಣ್ಮಕ್ಳನ್ನ ಇವತ್ತು ಹೆಣ್ಮಕ್ಳು ಬಹಳ ಕಡಿಮೆ ಇದ್ದೀರಿ. ನಾನು ನನ್ನ ಸೋದರಿಯರಲ್ಲಿ ಕೇಳ್ಕೊಳ್ತೀನಿ, ಹೆಣ್ಮಕ್ಳಿಗೆ ರೀಚ್ ಆಗ್ಬೇಕಾಗಿರೋ ವಿಚಾರ ಇದು, ದಯವಿಟ್ಟು ಕ್ಷಮಿಸಿ ಸ್ವಾಮೀಜಿ. ನಮ್ಮ ಹೆಣ್ಮಕ್ಳಿಗೆ ದೇಹದ ಬಗ್ಗೆ ಪ್ರೇಮವೇ ಇಲ್ಲ ರೀ. ಪರಿಚಯ ಆದ 4 ದಿನಗಳಲ್ಲಿ ಅವನ ಕೈಗೆ ದೇಹವನ್ನು ಕೊಟ್ಟು ಬಿಡ್ತಾರಲ್ಲ, ಇದಕ್ಕಿಂತ ದೊಡ್ಡ ದುರಂತ ಮತ್ತೊಂದಿಲ್ಲ. ನಾನು ಬಹಳ ನೋವಿಂದ ಹೇಳ್ತಿದ್ದೀನಿ ಇದನ್ನ. ಯಾಕೆ ಇದನ್ನು ಹೇಳ್ಕೊಳ್ತೀನಿ ಅಂತಂದ್ರೆ, ಈ ಅಯೋಗ್ಯರು ಆ ದೇಹ ಕೈ ಹಿಡ್ಕೊಂಡಾಗ ತೆಗೆದುಕೊಂಡಿರೋ 4 ಫೋಟೋನ ಫೇಸ್ಬುಕ್ಕಿಗೆ ಹಾಕ್ತೀನಿ, ಇದನ್ನ ಟ್ವಿಟರ್ಗೆ ಹಾಕ್ತೀನಿ, ಇದನ್ನ ನಿಮ್ಮ ಮನೆಯವ್ರಿಗೆ ಕಳಿಸ್ಕೊಡ್ತೀನಿ ಅಂತ ಹೇಳಿ ಹೇಳಿ ಹೇಳಿನೇ ಆ ಹೆಣ್ಮಗಳನ್ನ ಬೇಕಾದಂತೆ ಬಳಸ್ಕೊಳ್ಲಿಕ್ಕೆ ಶುರು ಮಾಡ್ತಾರೆ. ಮಹಾರಾಷ್ಟ್ರದ ಔರಂಗಾಬಾದ್ನಲ್ಲಿ ಈ ತರದ ಪ್ರಕರಣದಲ್ಲಿ ಸಿಕ್ಕಾಕೊಂಡಂತ ಒಬ್ಬ ಏನ್ ಹೇಳಿದ್ದಾನೆ ಗೊತ್ತಾ? ಎಲ್ಲ ತಾಯಂದ್ರೆ ಕೇಳಿಸ್ಕೊಳ್ಬೇಕಾಗಿರುವಂತ ಮಾತು. ಅವನು ಹೇಳಿದ್ದಾನೆ, ನಮಗೆ ಕಾಲೇಜಿಗೆ ಹೋಗುವಂತ ಹುಡುಗಿಯರಿಗಿಂತ, ಇನ್ನೂ ಮದುವೆ ಆಗದೆ ಇರುವಂತ ಹುಡುಗಿಯರಿಗಿಂತ, ಮದುವೆ ಆಗಿರೋ ಹೆಣ್ಮಕ್ಳೇ ಲವ್ ಜಿಹಾದ್ಗೆ ಸೂಟ್ ಆಗ್ತಾರೆ. ಯಾಕೆ ಅಂದ್ರೆ, ಒಂದೆರಡು ಫೋಟೋ ಇವ್ರದ್ದು ಇಟ್ಕೊಂಡ್ರೆ ಇವ್ರ ಗಂಡನಿಗೆ ಹೆದರಿ, ಎಲ್ರಿಗೂ ಗೊತ್ತಾದ್ರೆ ಏನಾಗುತ್ತೋ ಅಂತ ಹೆದರಿ, ಮನೆಯ ದುಡ್ಡನ್ನ ಒಡವೆಯನ್ನು ತೆಗೆದು ನಮ್ ಕೊಡ್ತಿರ್ತಾರೆ. ಅಕಸ್ಮಾತ್ ನಮ್ಮ ಜೊತೆ ಓಡಿ ಬಂದ್ರೆ ಇನ್ನು ಮನೆಗೆ ವಾಪಸ್ ಹೋಗ್ಲಿಕ್ಕಾಗಲ್ಲ ಅಂತ ನಾವು ಹೇಳಿದ ಕೆಲಸ ಮಾಡ್ಕೊಂಡು ಬಿದ್ದಿರ್ತಾರೆ ಅಂತ ಔರಂಗಾಬಾದ್ನಲ್ಲಿ ಹೇಳ್ತಾನವನು. ಮಿತ್ರ, ನಾವು ಎಲ್ಲಿಗೆ ಹೋಗಿದ್ದೀವಿ? ವ್ಯವಸ್ಥಿತವಾಗಿರುವಂತ ಸಂಚನ್ನ ರೂಪಿಸಿಕೊಂಡಿದ್ದಾರೆ. ದುರಂತ ಅಂತಂದ್ರೆ, ಸರ್ಕಾರಗಳು ಇವತ್ತಿಗೂ ಇದನ್ನ ಲವ್ ಜಿಹಾದ್ ಅಂತ ಒಪ್ಪಿಕೊಳ್ಳಿಕ್ಕೆ ಸಿದ್ಧವಿಲ್ಲ. ಲವ್ ಜಿಹಾದ್ ಅಂತ ನಾನು ನೀವು ಹೇಳ್ತಿರೋದಲ್ಲ, ಕೇರಳದಲ್ಲಿ ಕ್ರಿಶ್ಚಿಯನ್ ಪಾದ್ರಿಗಳು ಹೇಳಿದ್ರು, ಮುಸಲ್ಮಾನರು ನಮ್ಮ ಕ್ರಿಶ್ಚಿಯನ್ ಹೆಣ್ಮಕ್ಕಳನ್ನ ಕೇರಳದಲ್ಲಿ ಅಪಹರಿಸಿಕೊಂಡು ಹೋಗ್ತಿದ್ದಾರೆ, ಲವ್ ಜಿಹಾದ್ ನಡೆಸ್ತಿದ್ದಾರೆ ಅಂತ ಕೇರಳದಲ್ಲಿ ಕ್ರಿಶ್ಚಿಯನ್ ಪಾದ್ರಿ ಹೇಳಿರೋದು ಇವತ್ತಿಗೂ ಒಪ್ಕೊಳ್ಳಿತಾ ಇರಲಿಲ್ಲ ಅಂದ್ರೆ ಆಯ್ತು, ಲವ್ ಜಿಹಾದ್ ಮಾಡಿ ಏನ್ ಮಾಡ್ತಾರ್ರಿ? ಮೊತ್ತ ಮೊದಲಿಗೆ ಆಂಟಿ ನ್ಯಾಷನಲ್ ಆಕ್ಟಿವಿಟೀಸ್ಗೆ ಯೂಸ್ ಮಾಡ್ತಾರೆ. ನಾನು ಉದಾಹರಣೆ ಕೊಡ್ತೀನಿ. ದೀಪ್ತಿ ಮಾರ್ಲಾ ಅಂತ ಒಂದು ಹೆಣ್ಮಗಳು ಕೊಡಗಿನವಳು,
ಆ ದೀಪ್ತಿ ಮಾರ್ಲಾ ಅನ್ನೋ ಹೆಣ್ಮಗಳು ಮನೆ ಬಿಟ್ಟು ಓಡೋಗಿದ್ಲು, ಯಾವುದೋ ಹುಡುಗನ ಜೊತೆ ಓಡಿದ್ಲು. ಸ್ವಲ್ಪ ದಿನ ಆದ್ಮೇಲೆ, ಕೆಲವು ವರ್ಷಗಳಾದ್ಮೇಲೆ ಎನ್ಐಎ ಅವ್ರ ಮನೆಗೆ ಬಂತು, ನಿಮ್ ಮನೆ ಹುಡುಗಿಯಲ್ಲಿ ಅಂತ. ತಂದೆ ಹೇಳಿದ್ರು, ಅವಳು ಮನೆ ಬಿಟ್ಟು ಬಹಳ ವರ್ಷಗಳಾಗೋಗಿವೆ, ಈಗ ಯಾಕೆ ಬಂದಿದ್ದೀರಿ ಅಂದ್ರೆ, ಆಗ ಅವ್ರು ಹೇಳ್ತಾರೆ, ಐಸಿಸ್ ನಲ್ಲಿ ಮಾಸ್ಟರ್ ಮೈಂಡ್ ಆಗಿ ಕೆಲಸ ಮಾಡ್ತಾ ಇರುವಂತ ಹೆಣ್ಣು ಮಗಳು ದೀಪ್ತಿ ಮಾರ್ಲಾ ಅಲಿಯಾಸ್ ಮರಿಯಂ ನಿಮ್ಮ ಮಗಳು ಅವಳು ಅಂತ. ಕೊಡಗಿನಿಂದ ಓಡ್ ಹೋಗಿ ಐಸಿಸ್ಗೆ ಮಾಸ್ಟರ್ ಮೈಂಡ್ ಆಗಿ ಕೆಲಸ ಮಾಡ್ತಿದ್ಲು. ಮಿತ್ರ, ಅದೇ ಕೊಡಗಿನಲ್ಲಿ ವಿರಾಜಪೇಟೆಯಲ್ಲಿ ಬೀಡಿ ಕಟ್ಟುವಂತ ಒಂದು ಹೆಣ್ಣು ಮಗಳು ಆಶಾ, ಅವಳನ್ನ ಆಯಿಷಾ ಅಂತ ಕನ್ವರ್ಟ್ ಮಾಡಲಾಯ್ತು. ಮುಂಬೈನ ಹುಡುಗ ಜುಬೇರ್ ಅವಳನ್ನ ಮದುವೆ ಆಗಿ ಮಂಗಳೂರಿಗೆ ಕರ್ಕೊಂಡು ಬಂದ. ಇಲ್ಲಿ ಹಣಕಾಸಿನ ವಹಿವಾಟು ಮಾಡ್ಲಿಕ್ಕೆ, ಬೇನಾಮಿ ಹಣಕಾಸಿನ ವಹಿವಾಟಿಗೆ ಅವಳನ್ನು ಬಳಸ್ಕೊಳ್ತಾ ಇದ್ದ. ಅವಳಿಗೆ ಸಿಕ್ಕಾಕೊಂಡು ಜೈಲಿನಲ್ಲಿದ್ದಾಳೆ. ಎಷ್ಟು ಪ್ರಕರಣಗಳು ಇಂಥದ್ದು ಬೇಕು? ಬರೀ ಈ ಕಾರಣಕ್ಕೋಸ್ಕರ ಅಲ್ಲ, ಇವರು ಸೆಕ್ಸ್ ಸ್ಲೇವ್ಸ್ ಆಗಿ ಕರ್ಕೊಂಡೋದ ಹೆಣ್ಮಕ್ಳನ್ನ ಬಳಸ್ಕೊಳ್ತಾರೆ. 21,000 ಹೆಣ್ಮಕ್ಳು ನಾಪತ್ತೆ ಆಗೋದ್ವಿ ಅಂತ ಮಾತಾಡ್ತಿದ್ದೀವಲ್ಲ, ಇವ್ರು ಎಲ್ಲಿದ್ದಾರೆ ಅಂತ ಕೇಳಿದ್ರೆ ನನಗೂ ಅನುಮಾನ ಇದೆ, ಎಲ್ಲಾದರೂ ಸೆಕ್ಸ್ ಸ್ಲೇವ್ಸ್ ಆಗಿ ಬಳಕೆಯಾಗ್ತಿದ್ದಾರಾ ಅಂತ. ಹೇಗೆ ಸಿಗುತ್ತೆ ಇವ್ರಿಗೆ ನಮ್ಮ ಹೆಣ್ಮಕ್ಳ ಕಾಂಟ್ಯಾಕ್ಟ್ಸು? ಮೊದಲಾಗಿದ್ರೆ ಇವ್ರು ರೀಚಾರ್ಜ್ ಸೆಂಟರ್ಗಳಲ್ಲಿ ಫೋನಿಗೆ ರೀಚಾರ್ಜ್ ಮಾಡಿಸ್ಲಿಕ್ಕೆ ಹೋದಾಗ ಕಾಲ್ ಸಿಕ್ತಿತ್ತು, ಮಾಡ್ಕೊಳ್ತಿದ್ರು. ಈಗೇನ್ ಮಾಡ್ತಿದ್ದಾರೆ ಗೊತ್ತಾ? ಗೇಮ್ಸ್ಗಳ ಮೂಲಕ ತಗೊಂಡು ಬರ್ತಿದ್ದಾರೆ. ನೀವು ಆಟ ಆಡುವಾಗ ನಿಮ್ಮ ಡಾಟಾ ಎಂಟ್ರಿ ಮಾಡ್ತಿರಲ್ಲ, ಆ ಎಂಟ್ರಿಯ ಮೂಲಕ ಹುಡುಕ್ಲಿಕ್ಕೆ ಶುರು ಮಾಡಿದ್ದಾರೆ. ಮೂರನೇದು, ಕಾಲೇಜ್ ಗ್ರೂಪ್ಗಳಲ್ಲಿ ಹುಡುಗಿಯರು ಸಿಗ್ತಾರಾ ಅಂತ ನೋಡ್ತಿದ್ದಾರೆ. ಅವ್ರಿಗೆ ನಿಧಾನವಾಗಿ ಮೆಸೇಜ್ ಮಾಡ್ತಾರೆ, ಫೇಸ್ಬುಕ್ಕಲ್ಲಿ ವಾಟ್ಸಪ್ಗಳಲ್ಲಿ ಒಂದೊಂದು ಮೆಸೇಜ್ ಕಳಿಸಿ ಅವ್ರ ಟೆಂಡೆನ್ಸಿ ಎಷ್ಟಿದೆ ಅಂತ ನೋಡಿಕೊಂಡು ಫ್ರೆಂಡ್ಶಿಪ್ ಮಾಡಿಕೊಂಡು ನಿಧಾನವಾಗಿ ಕರ್ಕೊಂಡು ಹೋಗ್ಬಿಡ್ತಾರೆ. ಅಲ್ಲಿಗೆ ನಾವು ನೋಡ್ತಾ ಕೂತಿರ್ತೀವಿ, ನಮ್ಮ ಹೆಣ್ಮಕ್ಳು ಕಳೆದೇ ಹೋಗ್ಬಿಡ್ತಾರೆ. ನಮ್ಮ ಹೆಣ್ಮಕ್ಳು ಪ್ರಾಬ್ಲಮ್ಮು ಏನು ಗೊತ್ತಾ ಮಿತ್ರರೇ? ಒಂದು ಸಲ ಈ ಥರದ ರಿಲೇಷನ್ಶಿಪ್ ಒಳಗೆ ಸಿಕ್ಕಾಕೊಂಡು ಬಿಟ್ಟರೆ ಅವರಿಗೆ ಹೊರಗೆ ಬರಲಿಕ್ಕೆ ಯಾವ ಮಾರ್ಗವೂ ಇಲ್ಲ. ಮನೆಯಲ್ಲಿ ತಂದೆ ತಾಯಿರು ಬೈತಾರೆ, ಹೊಡಿತಾರೆ, ಯಾರೂ ಕೌನ್ಸಿಲಿಂಗ್ ಮಾಡಲ್ಲ. ಹೊರಗಡೆ ಯಾರಿಗಾದರೂ ಗೊತ್ತಾದರೆ 4 ಜನ ಆಡಿಕೊಂಡು ಅವಳು ಬದುಕನ್ನು ಹಾಳು ಮಾಡಿಬಿಡ್ತಾರೆ. ಎಲ್ಲಾದರೂ ಒಂದು ಕಡೆ ಆ ಹೆಣ್ಮಕ್ಳಿಗೆ, ನಿನ್ನ ದುಃಖ ನಾನು ಕೇಳ್ತೀನಮ್ಮ, ನಾನು ಇದ್ದೀನಿ ಅಂತ ಹೇಳಬಲ್ಲಂಥ ಒಂದು 4 ಜನ ಹುಬ್ಬಳ್ಳಿಯಲ್ಲಿಲ್ಲ ಅಂದರೆ ಹುಬ್ಬಳ್ಳಿಯಲ್ಲಿ ಬರೋ ದಿನಗಳಲ್ಲಿ ಇಂಥ ಪ್ರಕರಣ ಜಾಸ್ತಿ ಆಗೋದನ್ನು ನಾವು ನೋಡ್ತೀವಿ ಅಂತ. ಪೊಲೀಸರು ಏನು ಕಡಿಮೆ ಇಲ್ಲ, ಇಲ್ಲಿ ತುಂಬ ಜನ ಪೊಲೀಸರು ಇದ್ದಾರೆ. ಅವ್ರು ಇವತ್ತು ಏನು ಮಾಡ್ತಾರೆ ಗೊತ್ತೇನು? ಅವ್ರು ಇವತ್ತು ಒಂದು ಕೆಲಸ ಮಾಡ್ತಾರೆ, ಚಕ್ರವರ್ತಿ ಸೂಲಿ ಬೆಲೆ ಇವತ್ತು ಈ ಧರ್ಮ ಧರ್ಮಗಳ ನಡುವೆ ಬೆಂಕಿ ಹಚ್ಚಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ ಅಂತ ಒಂದು FIR ಹಾಕ್ತಾರೆ. ಈ ಗೌರ್ಮೆಂಟ್ ಬಂದ ಮೇಲೆ 5ನೇ FIR ಆಗುತ್ತೆ. ನನಗೇನು ಭಾಳ ವಿಶೇಷ ಅಲ್ಲ, ನಿರಂತರವಾಗಿ ಈ ಕೆಲಸ ಮಾಡ್ತೀರಾ, ಆದರೆ ಜಾಗೃತಿಯ ಕೆಲಸವನ್ನು ನಾವು ನಿಲ್ಲಿಸಲ್ಲ. ಆದರೆ ನನಗಿದು ಚೆನ್ನಾಗಿ ಗೊತ್ತಿದೆ, ಯಾರ್ಯಾರು ಚಪ್ಪಾಳೆ ಹೊಡೆದಿದ್ದೀರಲ್ಲ, ಯಾರ್ಯಾರು ಇವಾಗ ನಾನು ಈ ಮಾತಿಗೆ ಖುಷಿ ಪಟ್ಟಿದ್ದೀರಲ್ಲ, ನಾಳೆ ನನ್ನ ಮೇಲೆ FIR ಆಗಿ ನಾನೇನಾದರೂ ಒಳಗೆ ಕೂತ್ರೆ ಚಕ್ರವರ್ತಿ ಸ್ವಲ್ಪ ರೌಡಿ ಆಗಿದ್ದ ಅಂತ ನೀವೇ ಹೇಳ್ತೀರಿ. ಹಿಂದೂ ಸಮಾಜದ ಪ್ರಾಬ್ಲಮ್ ರೀ ಇದು. ಯಾರು ದನಗಳನ್ನ ತಗೊಂಡೋಗೋರ್ನ ನಿಲ್ಲಿಸ್ಬೇಕು ಅಂತ ಪ್ರಯತ್ನ ಪಡ್ತೀರೋ ಇವನೊಬ್ಬ ರೌಡಿ ಅಂತ ನಾವೇ ಕರೆಯೋದು. ಯಾರು ಲವ್ ಜಿಹಾದ್ನ ವಿರುದ್ಧ ಹೋರಾಟ ಮಾಡೋ ಪ್ರಯತ್ನ ಮಾಡ್ತಿರೋ ಅವನನ್ನ ರೌಡಿ ಅಂತ ಕರೆಯೋದು ಸಮಾಜವೇ. ಮಿತ್ರೆ, ನಾನೇ ಇದನ್ನ ಅರ್ಥ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ಇನ್ಯಾರು ಅರ್ಥ ಮಾಡ್ಕೊಳ್ಬೇಕಾಗಿದೆ? ನೀವು ಪೊಲೀಸರ ಹತ್ರ ಈ ಕೇಸ್ ತಗೊಂಡೋಗಿ, ಅಕಸ್ಮಾತ್ ಏನಾದ್ರೂ ನೇಹ ಬದುಕು ಉಳಿದಿದ್ರೆ ಅಥವಾ ಅವಳೇನಾದ್ರೂ ಇದಕ್ಕಿಂತ ಮುಂಚಿತವಾಗಿ ನಂಗೆ ಈ ಹುಡುಗನ ಮೇಲೆ ಪ್ರಾಬ್ಲಮ್ ಇದೆ ಅಂತ ತಗೊಂಡೋಗಿದ್ರೆ ಪೊಲೀಸರು FIR ಮಾಡ್ತಿರ್ಲಿಲ್ಲ ರೀ. FIR ಯಾವಾಗ ಮಾಡ್ತಿದ್ರು ಗೊತ್ತಾ? ಹಿಂದೂ ಸಂಘಟನೆಗಳು ಗಲಾಟೆ ಮಾಡ್ಲಿಕ್ಕೆ ಅಂತ ನಿಂತ್ಕೊಂಡ್ರೆ FIR ಮಾಡ್ತಿದ್ರು. FIR ಅಲ್ಲೂ ಕೂಡ ಒಂದು ಹುಡುಗಿ ಓಡೋಗಿದ್ರೆ ಮಿಸ್ಸಿಂಗ್ ಅಂತ ಪ್ರಕರಣ ಹಾಕಿ ಅದನ್ನ ಹಾಗೂ ಹೀಗೂ ಮಾಡಿ ಬಿ ರಿಪೋರ್ಟ್ ಹಾಕಿ ಮುಚ್ಚಿಬಿಡ್ತಿದ್ರೆ ಹೊರತು ಎಲ್ಲೂ ಕೂಡ FIR ಹಾಕಿ ಅವನನ್ನ ಎಳ್ಕೊಂಡು ಬಂದು ನಿಲ್ಲಿಸಿ ನಾಲ್ಕು ಬಾರಿಸುವಂತ ಪ್ರಕ್ರಿಯೆ ನಡೆಯದೇ ಇಲ್ಲ. ಆಮೇಲೆ ಏನಾಗುತ್ತೆ ಗೊತ್ತಾ? ಯಾವ ಹೆಣ್ಮಗಳು ಕಟ್ಟರಾಗಿ ನಿಂತ್ಕೊಂಡು ಮುಸಲ್ಮಾನನ ಜೊತೆ ಹೋಗಿದ್ದಕ್ಕೆ ತಾನು ಸಮರ್ಥಿಸ್ಕೊಳ್ತಾಳೋ ಅಂಥವ್ರನ್ನ ಇವ್ರು ಪತ್ರಿಕೆ ಮುಂದೆ ಕರ್ಕೊಂಡು ಬರ್ತಾರೆ, ಪ್ರೆಸ್ ಮೀಟ್ ಮಾಡಿಸ್ತಾರೆ, ಕೋರ್ಟಿನ ಮುಂದೆ ನಿಲ್ಲಿಸ್ತಾರೆ. ಅವಳು ಜೋರದಾರಾಗಿ ಪ್ರೀತಿಯ ಬಗ್ಗೆ ಮಾತನಾಡ್ತಾಳೆ. ಏನು ನಮ್ಮ ಪತ್ರಿಕೆಗಳು ಅದ್ರ ಬಗ್ಗೆ, ಟಿವಿಗಳು ಅದ್ರ ಬಗ್ಗೆ ಮಾತನಾಡ್ತವೆ? ನಾವು ಮನೆಯಲ್ಲಿ ಕೂತ್ಕೊಂಡು ನಮ್ಮ ಮಗಳ ಜೊತೆ ನೋಡ್ತಾ ಹೇಳ್ತೀವಿ, ಏನು ಬೋಲ್ಡ್ ಹೆಣ್ಣುಮಗಳು, ಬೋಲ್ಡ್ ಅಲ್ಲ ರೀ ಅವಳು. ಅವಳು ತನ್ನ ಧರ್ಮವನ್ನು ಬಿಟ್ಟು ಓಡೋಗಿರೋದು ನಾವು ಹೇಳಬೇಕಾಗಿರುವಂತ ಅಗತ್ಯ ಇತ್ತು ನಮ್ಮ ಹೆಣ್ಮಗಳಿಗೆ. ಯಾವಾಗ ಅವಳು ಬೋಲ್ಡ್ ಅನ್ನಿಸ್ತಾಳೋ ಅವಳು ಕೂಡ ಪ್ರೇಮದ ಪ್ರಕರಣದ ಕುರಿತಂತೆ ಬೇರೆ ಆಲೋಚನೆಗಳನ್ನು ಮಾಡ್ಲಿಕ್ಕೆ ಶುರು ಮಾಡ್ತಾಳಲ್ಲ, ಅಲ್ಲಿಗೆಲ್ಲವೂ ಹಾಳಾಗುತ್ತೆ ಅಂತ. ಪರಿಹಾರ ಇಲ್ಲವೇನು? ಖಂಡಿತವಾಗಿಯೂ ಪರಿಹಾರ ಇದೆ. ಮೊದಲನೇದಾಗಿ, ಸಮಾಜವಾಗಿ ನಾವಿವತ್ತು ನಿಶ್ಚಯ ಮಾಡಬೇಕು, ಈ ಪ್ರಕರಣ ಲವ್ ಜಿಹಾದ್ ಅನ್ನೋದನ್ನ ನಾವು ಧೈರ್ಯವಾಗಿ ಹೇಳಬೇಕು. ಎಲ್ಲಿ ಜಿಹಾದ್ ಅಂದ್ರೆ ನಾನು ಹಿಂದುತ್ವವಾದಿ ಆಗ್ಬಿಡ್ತೀನೋ, ಅಕ್ಕಪಕ್ಕದವ್ರು ಏನ್ ತಿಳ್ಕೊಳ್ತಾರೆ ಅನ್ನೋದನ್ನ ಮೂಲೆಗೆ ಬಿಸಾಕ್ರಿ, ಧೈರ್ಯವಾಗಿ ಹೇಳ್ರಿ. ನಾನು ನೇಹಾಳ ತಂದೆನ ಮಾತಾಡಿಸ್ಲಿಕ್ಕೆ ಹೋಗಿದ್ದಾಗ ಅವ್ರ ತಂದೆ ಹೇಳಿದ್ರು ನನಗೆ, ಏನು ಹೇಳಿದ್ರು ಗೊತ್ತಾ? ಚಕ್ರವರ್ತಿಯವರೇ, ನಾನು ಟಿವಿಯಲ್ಲಿ ನೋಡ್ತಾ ಇದ್ದೆ, ಪೇಪರ್ಗಳಲ್ಲಿ ಇಂಥ ಪ್ರಕರಣ ಓದ್ತಾ ಇದ್ದೆ,
ಒಂದಿನ ನನ್ನ ಮನೆಯಲ್ಲೇ ಇಂಥ ಪ್ರಕರಣ ಆಗುತ್ತೆ ಅಂತ ನಾನು ಯಾವತ್ತೂ ಅನ್ಕೊಂಡಿರ್ಲಿಲ್ಲ ರೀ ಅಂತಾರೆ. ಆದರೆ ಅವರಿಗೆ ಈ ಥರದ ಪ್ರಕರಣ ಆದಾಗ ಲವ್ ಜಿಹಾದ್ ಅಂತ ಅದನ್ನು ಒಪ್ಪಿಕೊಳ್ಳುವಂಥ ಧೈರ್ಯ ಇತ್ತ ಗೊತ್ತಿಲ್ಲ. ಆದರೆ ಇವತ್ತು ಗೊತ್ತಾಗಿದೆ ಅವರಿಗೆ ಇದು ಲವ್ ಜಿಹಾದ್ ಅಂತ. ಮಿತ್ರ, ಇದನ್ನು ಲವ್ ಜಿಹಾದ್ ಅಂತ ನಾವು ಒಪ್ಪಿಕೊಳ್ಳಬೇಕಾದಂಥ ಅಗತ್ಯ ಇದೆ, ಇದನ್ನು ಜೋರದಾರಾಗಿ ಹೇಳಬೇಕಾದಂಥ ಅಗತ್ಯ ಇದೆ. ಎರಡನೇದು, ನಾನು ಸಂತರನ್ನು ಸ್ವಾಮೀಜಿಗಳನ್ನೆಲ್ಲ ಕೇಳಿಕೊಳ್ಳೋದೇನು ಅಂದರೆ, ಇದರ ಮೂಲವನ್ನು ಹುಡುಕಾಡಿ ನಮ್ಮ ಸಮಾಜಕ್ಕೆ ಜಾಗೃತಗೊಳಿಸಬೇಕಾದ ನಿಟ್ಟಿನಲ್ಲಿ ಸ್ವಾಮೀಜಿಗಳು ಒಟ್ಟಾಗಿ ಬರಬೇಕಾದಂಥ ಅಗತ್ಯ ಇದೆ. ಇವತ್ತೊಂದು ಪಾರ್ಟಿ ಬರುತ್ತೆ, ನಾಳೆ ಒಂದು ಪಾರ್ಟಿ ಬರುತ್ತೆ ರೀ, ಪಕ್ಷಗಳು ಬೇರೆ ಬೇರೆ ಅಧಿಕಾರಕ್ಕೆ ಬರಬಹುದು. ಪಕ್ಷಗಳನ್ನು ಪಕ್ಕಕ್ಕಿಟ್ಟು ನಾವೆಲ್ಲರೂ ಕೂಡ ಹಿಂದೂ ಸಮಾಜಕ್ಕೋಸ್ಕರ ಒಂದಾಗಿ ನಿಲ್ತೀವಿ ಅಂತ ಹೇಳುವಂಥ ಸಂತ ಸಮಾಜ ಯಾವತ್ತು ಮುಂದೆ ಬಂದು ನಿಲ್ಲುತ್ತಲ್ಲ, ಅದು ಯಾವನಿಗೆ ಧೈರ್ಯ ಇದೋ ನೋಡೇ ಬಿಡೋಣ. ನನ್ನ ನಾಡಿನ ಹೆಣ್ಣು ಮಕ್ಕಳನ್ನು ಮುಟ್ಟುವಂಥ ಧೈರ್ಯ ಯಾರಿಗಿದೆಯೋ ಅಂತ. ಅಪ್ಪ ಅಮ್ಮಂದ್ರು ಸ್ವಲ್ಪ ತಮ್ಮ ಮಕ್ಕಳ ಜೊತೆಗೆ ಮಾತನಾಡಬೇಕ್ರಿ, ಇಂಥದ್ದನ್ನು ಮುಚ್ಚಿಡಬೇಕಾದಂಥ ಅಗತ್ಯ ಇಲ್ಲ. ಧೈರ್ಯವಾಗಿ ಈ ವಿಚಾರಗಳನ್ನು ತೆರೆದು ನಿಂತು ಹೇಳಲಿಕ್ಕೆ ಸಾಧ್ಯ ಆದರೆ ಅರ್ಧ ಕೆಲಸ ಮುಗಿಯುತ್ತೆ. ಇನ್ನು ಹೆಣ್ಣುಮಕ್ಕಳು, ಈ ನಾಡಿನ ಹೆಣ್ಣುಮಕ್ಕಳು ರಾಣಿ ಪದ್ಮಿನಿ ಆಗಬೇಕು, ಈ ನಾಡಿನ ಹೆಣ್ಮಕ್ಕಳು ಕಿತ್ತೂರು ಚೆನ್ನಮ್ಮ ಆಗಬೇಕು, ಈ ನಾಡಿನ ಹೆಣ್ಮಕ್ಕಳು ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಆಗಿ ಇವರುಗಳನ್ನು ಮಟ್ಟ ಹಾಕುವ ಮಟ್ಟಿಗೆ ಇರಬೇಕೇ ಹೊರತು ಹಿಂಗಲ್ಲ ಅಂತ ನಂಗೆ ಭಾಳ ಬೇಜಾರು ಅನಿಸುತ್ತೆ. ನಾನು ಕಳಕಳಿಯಿಂದ ಹೆಣ್ಮಕ್ಕಳನ್ನು ಕೇಳ್ಕೊಳ್ತೀನಿ. ಪ್ರೀತಿ ಮಾಡೋದು ತಪ್ಪೋ ಸರಿನೋ ನಾನು ಹೇಳುವಷ್ಟು ದೊಡ್ಡವನೂ ಅಲ್ಲ ಚಿಕ್ಕವನೂ ಅಲ್ಲ. ನಾನು ಒಂದೇ ಹೇಳ್ಕೊಳ್ಬೋದು, ಪ್ರೀತಿ ಬೇಕಿದ್ರೆ ಮಾಡಿ, ಆದರೆ ದೇಹವನ್ನು ಮಾತ್ರ ಒಪ್ಪಿಸಬೇಡಿ. ಯಾರು ಮದುವೆಗಿಂತ ಮುಂಚೆ ದೇಹ ಕೇಳ್ತಾನೋ ಅವನು ನಿಜವಾಗಿಯೂ ಪ್ರೀತಿ ಮಾಡಲಿಕ್ಕೆ ಬಂದಿಲ್ಲ, ನಿಮ್ಮನ್ನು ಬಳಸ್ಕೊಳ್ಳಿಕ್ಕೋಸ್ಕರ ಬಂದಿರೋದು. ಬಿ ಕೇರ್ಫುಲ್ ಅಂತ. ನಾನು ಎಲ್ಲ ಕಾಲೇಜಿನ ಹೆಣ್ಮಕ್ಳು ಇಲ್ಲಿ ಯಾರ್ಯಾರು ಇದ್ದೀರೋ ಅಥವಾ ಇದನ್ನು ಯಾರ್ಯಾರು ನೋಡ್ತಾರೋ ಅವ್ರನ್ನು ಕಳಕಳಿಯಿಂದ ಕೇಳ್ಕೊಳ್ಳಿಕ್ಕಿದ್ದೀನಿ. ಅಕಸ್ಮಾತ್ ನಿಮ್ಮ ಕಾಲೇಜ್ನಲ್ಲಿ ಈ ಥರದ ಪ್ರಕರಣಗಳು ನಿಮ್ಗೆ ಎಲ್ಲಿಗಾದರೂ ಕಂಡು ಬಂದರೆ, ಯಾವುದೋ ಹುಡುಗಿ ಈ ಥರದ ಪ್ರಕರಣದಲ್ಲಿ ಸಿಕ್ಕಾಕೊಂಡಿದ್ದಾಳೆ ಅಂದರೆ, ದಯಮಾಡಿ ಇದಕ್ಕೆ ಸಂಬಂಧಪಟ್ಟವರಿಗೆ ತಿಳಿಸುವಂಥ ಪ್ರಯತ್ನ ಮಾಡಿ, ಅದನ್ನು ಮೂಲದಲ್ಲೇ ಬಿಡಿಸಿಬಿಟ್ರೆ ಇನ್ನು ಮುಂದೆ ಈ ತರದ ಸಮಸ್ಯೆ ಆಗಲ್ಲ, ಪ್ರತಿಯೊಬ್ಬರ ಜವಾಬ್ದಾರಿ ಈ ವಿಚಾರದಲ್ಲಿದೆ ಅಂತ. ಇನ್ನು ನಾನು ಕೊನೆಯದಾಗಿ ಮೀಡಿಯಾದವ್ರನ್ನ ಕೇಳ್ಕೊಳ್ತೀನಿ, ದಯಮಾಡಿ ಈ ತರದ ಪ್ರಕರಣಗಳಲ್ಲಿ ಸತ್ಯ ಏನು ಅನ್ನೋದನ್ನ ಹೇಳುವಂತ ಪ್ರಯತ್ನವನ್ನು ನಾವು ಮಾಡಿದ್ರೆ ಈ ಮೀಡಿಯಾಗಳು ಕೊನೆವರೆಗೂ ಉಳ್ಕೊಳ್ಬೇಕು, ಈ ಮೀಡಿಯಾಗಳು ಈ ಚಿಂತನೆಯನ್ನು ತೆಗೆದುಕೊಂಡು ಹೋಗ್ಬೇಕು ಅಂತಂದ್ರೆ ಅವರು ಗಟ್ಟಿಯಾಗಿ ಇದನ್ನು ಹೇಳಬೇಕಾದಂತ ಆಲೋಚನೆ ಆಗ್ಬೇಕು. ನೇಹಾಳ ತಾಯಿ ನನಗೊಂದು ಮಾತು ಹೇಳಿದ್ರು, ಇವತ್ತಿಗೂ ಅದು ಕಿವಿಯಲ್ಲಿ ಗುಯಿಗುಡ್ತಿದೆ ನನಗೆ. ಆಕೆ ಕೇಳಿದ್ರು, ನನ್ನ ಮಗಳದೇ ಕೊನೆ ಆಗಬೇಕಲ್ಲ ಚಕ್ರವರ್ತಿ ಅವರೇ, ಏನಾದರೂ ಮಾಡಿ, ಇನ್ಯಾವ ಹೆಣ್ಮಕ್ಕಳು ಹಿಂಗೆ ಬಲಿಯಾಗಬಾರ್ದು, ಯಾವ ತಂದೆ ತಾಯಿಯರಿಗೂ ಹಿಂಗೆ ಆಗಬಾರ್ದು ಅಂತ ಆಕೆ ಕೇಳಿದ್ದಿದೆಯಲ್ಲ. ನಾವಿವತ್ತು ಆ ತಾಯಿಗೆ ಗೌರವವನ್ನು ಪ್ರೀತಿಯನ್ನು ಕೊಡಬೇಕು ಅಂತಂದರೆ ಈ ಹೋರಾಟ ಲಾಜಿಕಲ್ ಎಂಡ್ಗೆ ಮುಟ್ಟಬೇಕು. ನನಗೆ ಇಡೀ ಕರ್ನಾಟಕದ ಬಗ್ಗೆ ಗೊತ್ತಿಲ್ಲ, ಇಡೀ ದೇಶದ ಬಗ್ಗೆ ಗೊತ್ತಿಲ್ಲ, ಹುಬ್ಬಳ್ಳಿಯ ಜನ ಗಟ್ಟಿಯಾಗಿ ನಿಂತ್ಕೊಳ್ಳೋಣ. ಗಂಡು ಮೆಟ್ಟಿದ ನೆಲದಲ್ಲಿ ಅದು ಯಾವ ಮತ್ತೊಬ್ಬ ಬಂದು ನಮ್ಮ ಹೆಣ್ಣು ಮಗಳಿಗೆ ತೊಂದರೆ ಕೊಡ್ತಾನೋ ಅಂತ ಒಂದು ಸಲ ಗಟ್ಟಿದನಿಯಲ್ಲಿ ಗರ್ಜಿಸಬೇಕಾದಂಥ ಅಗತ್ಯ ಇದೆಯಲ್ಲ. ಆ ಪ್ರಯತ್ನವನ್ನು ನಾವೆಲ್ಲರೂ ಬಲವಾಗಿ ಮಾಡಬೇಕಾಗಿದೆ. ನಾವೆಲ್ಲರೂ ಅದನ್ನು ಮಾಡೋಣ ಅನ್ನೋದನ್ನು ನಾನು ನಿಮ್ಮ ಮುಂದೆ ವಿನಂತಿಸ್ಕೊಳ್ತೀನಿ. ತಲೆ ಕೆಡಿಸ್ಕೊಳ್ಳುವಂಥ ಅಗತ್ಯ ಏನೂ ಇಲ್ಲ. ನಿರಂತರವಾಗಿ ಇವರುಗಳನ್ನು ನಾವು ಹುಡುಕಿ ಹಿಂಗೆ ಮಟ್ಟ ಹಾಕ್ತಿದ್ದೀವಲ್ಲ, ಇವರ ಉತ್ಸಾಹ ಅಥವಾ ಇವರ ಶಕ್ತಿ ನಿಧಾನವಾಗಿ ಕುಸಿತ ಇದೆ. ಕೊನೆಯ ಬಡಿತ ಒಂದು ಕೊಡಬೇಕಾಗಿದೆ ಈ ಒಟ್ಟಾರೆ ವಿಚಾರಧಾರೆಗೆ. ಆ ವಿಚಾರಧಾರೆಗೆ ಕೊನೆಯ ಬಡಿತ ಕೊಡಲಿಕ್ಕೆ ಹುಬ್ಬಳ್ಳಿಯಲ್ಲಿ ಏನಿವತ್ತು ಸಮಾನ ಮನಸ್ಕರು ಒಟ್ಟಾಗಿದ್ದೀವಿ. ಇದು ನಾಡಿನಾದ್ಯಂತ ಹಬ್ಬಲಿ. ನಾಡಿನಲ್ಲಿ ಹೆಣ್ಣು ಮಕ್ಕಳ ಮೇಲೆ ಆಗ್ತಾ ಇರುವಂಥ ಈ ಆಘಾತಕ್ಕೆ ನಾವೆಲ್ಲರೂ ಒಟ್ಟಾಗಿ ನಿಂತು ಗರ್ಜಿಸುವಂತಾಗಲಿ ಅಂತ ನಾನು ಅತ್ಯಂತ ಕಳಕಳಿಯಿಂದ ಪ್ರಾರ್ಥಿಸಿಕೊಳ್ತಾ, ಆ ತಾಯಿ ನೇಹಾಳ ತಾಯಿ ಮತ್ತು ತಂದೆಯರಿಗೆ ಭಗವಂತ ಈ ನೋವನ್ನು ಸಹಿಸಿಕೊಳ್ಳುವಂಥ ಶಕ್ತಿಯನ್ನು ಕೊಡಲಿ, ಮತ್ತು ಸಮಾಜಕ್ಕೆ ಇಂಥದ್ದರ ವಿರುದ್ಧ ಹೋರಾಟ ಮಾಡುವ ಶಕ್ತಿಯನ್ನು ಕೊಡಲಿ ಅಂತ ನಾನು ಪ್ರಾರ್ಥಿಸಿಕೊಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಒಂದ್ಸಲ ಭಾರತ್ ಮಾತೆಗೆ ಜೈಕಾರ ಕೊಡಿ, ಉಚ್ಚ ಕಂಠದಲ್ಲಿ ಎರಡು ಕೈಗಳನ್ನ ಗಾಳಿಗೆ ಬೀಸಿ, ಭಾರತ್ ಮಾತಾ ಕೀ, ಭಾರತ್ ಮಾತಾ ಕೀ, ವಂದೇ ವಂದೇ, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.